ಇದೇ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದ ಮಹಾದ್ವಾರ ಈಗ ಹೀಗಿದೆ ಮೊದಲು ಪೂರ್ವಾಭಿಮುಖಿಯಾಗಿದ್ದ ಸ್ವಾಮಿಯು ಕನಕದಾಸರಿಗೋಸ್ಕರ ಪಶ್ಚಿಮಾಭಿಮುಖಿಯಾದನು ಈಗಲೂ ಸ್ವಾಮಿಯ ದರ್ಶನ ಪಶ್ಚಿಮದಿಂದಲೇ ಇದೇ ಜಗತ್ಪ್ರಸಿದ್ಧಿಯಾದ ಶ್ರೀ ಉಡುಪಿಯ ಕೃಷ್ಣ ಸ್ವಾಮಿಯ ಸೇವೆಗೆ ಅಷ್ಟಮಠಗಳು ಶ್ರೀ ಪುತ್ತಿಗೆ ಮಠ ಇದು ಮಧ್ಯ ಸರೋವರ ಸದಾ ಪರಿಶುದ್ಧವಾದ ನೀರಿನಿಂದ ತುಂಬಿ ಬಿಂದವರ ಸಕಲ ಪಾಪಗಳನ್ನು ಪರಿಹರಿಸುತ್ತ ದಕ್ಷಿಣ ಗಂಗೆಯಿಂದ ಪ್ರಸಿದ್ಧಿಯಾಗಿರುವ ಪರಮ ಪವಿತ್ರವಾದ ತೀರ್ಥವಿದು ಕನಕದಾಸರು ನಿಂತು ಹಾಡಿ ಶ್ರೀಕೃಷ್ಣನನ್ನು ಒಲಿಸಿಕೊಂಡ ಸ್ಥಳ ಇತ್ತೀಚೆಗೆ ಮಂಟಪ ಕಟ್ಟಿದ್ದಾರೆ ಇದೇ ಶ್ರೀಕೃಷ್ಣನ ದೇವಸ್ಥಾನದ ಹಿಂಭಾಗದ ಗೋಡೆ ಈ ಗೋಡೆಯನ್ನು ಒಡೆದೇ ಸ್ವಾಮಿಯು ಕನಕದಾಸರಿಗೆ ದರ್ಶನ ಕೊಟ್ಟಿದ್ದು ಈಗ ಇದಕ್ಕೆ ಗೋಪುರ ಕಟ್ಟಿದ್ದಾರೆ ಸುತ್ತಲೂ ಚಿತ್ರಗಳನ್ನು ಕೆತ್ತಿದ್ದಾರೆ ಇದೇ ಕನಕನ ಕಿಂಡಿ ಈಗಲೂ ಸಹ ಭಕ್ತರು ಈ ಕಿಂಡಿಯಲ್ಲೇ ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗುತ್ತಿದ್ದಾರೆ ಇಂಥ ಮಹಾನುಭಾವರಾದ ಕನಕದಾಸರ ತಂದೆ ತಾಯಿಗಳು ತಿರುಪತಿಯ ಶ್ರೀ ವೆಂಕಟೇಶ್ವರನ ಭಕ್ತರು ಅನೇಕ ಹರಿಕೆಗಳನ್ನು ಹೊತ್ತು ಸ್ವಾಮಿಯ ಸೇವೆ ಮಾಡಿ ಕಡೆಗೊಂದು ದಿನ ವೆಂಕಟೇಶ್ವರನ ಸಮ್ಮುಖದಲ್ಲಿ ನಿಂತು ಅನನ್ಯ ಭಕ್ತಿಭಾವದಿಂದ ವೆಂಕಟೇಶ ಸಕಲ ಭಕ್ತರ ಇಷ್ಟಾರ್ಥವನ್ನು ಸಲ್ಲಿಸುತ್ತಿರುವ ಮಹಾನುಭಾವ ನಮ್ಮ ಮೇಲೇಕೆ ನಿನಗೆ ದಯ ಬರಲಿಲ್ಲ ಸಂತಾನ ಕರುಣಿಸಿ ವಂಶೋದ್ಧಾರ ಮಾಡಿದ ಹೀಗೆ ಪರೀಕ್ಷಿಸುವುದು ನಿನಗೆ ನ್ಯಾಯವೇ ನಿನ್ನ ದಯದಿಂದ ನನಗೆ ಗಂಡು ಮಗುವಾದರೆ ಅವನನ್ನು ನಿನ್ನ ದಾಸನನ್ನಾಗಿ ಮಾಡಿ ಹರಕೆ ಸಲ್ಲಿಸುತ್ತೇನೆ ಆಶೀರ್ವದಿಸು ಅನುಗ್ರಹಿಸು ವೆಂಕಟೇಶ ಏನ್ ನೆನೆಸ್ಕೊಂಡ್ರು ಎಂತಸ್ಯೋ ಪರಮಾತ್ಮ ಬಲಗಡೆಯಿಂದ ವರಪ್ರಸಾದ ಕೊಟ್ಟಿದ್ದಾನೆ ಸಕಲ ಇಷ್ಟ ಅಥವೂ ಸಿದ್ಧಿಸುತ್ತೆ ಮಹಾಪ್ರಸಾದ ಚಿನ್ನ ಬಂಗಾರ ರಾಜ ನೀವು ಪುಣ್ಯವಂತರಮ್ಮ ವೆಂಕಟೇಶನ್ ದೈದಿಂದ ಗಂಡು ಮಗನ್ನೇ ಪಡೆದ್ರಿ ಬೀದಿ ಬೀದಿಲಿ ಕೇರಿ ಕೇರಿರಿ ಮನೆ ಮನೆಗಳ ಮುಂದೆ ಸಕ್ಕರೆ ಹಿಂತು ಬಂದು ಇಡೀ ಬ್ಯಾಡ್ ಗ್ರಾಮ ಆನಂದ ಸಾಗರದಲ್ಲಿ ತೇಳ್ತಾ ಇದೆ ನನ್ನ ಮಗ ನನ್ನ ವಂಶೋದ್ಧಾರಕ ಸರಿ ಮುಹೂರ್ತ ಸಮೀಪಿಸಿದ್ರು ಹೆಸರೇನು ಅಂತ ನಿರ್ಧರಿಸಲೇ ಇಲ್ವಲ್ಲ ಇನ್ಯಾವ ಹೆಸರೇ ಯಾರ ವರಪ್ರಸಾದಿಂದ ಹುಟ್ಟಿದರೂ ಅವನ ಹೆಸರೇ ಅಂದ್ರೆ ತಿರುಪತಿ ತಿಮ್ಮಪ್ಪ ನನ್ನ ಮಗ ತಿಮ್ಮನಾಯಕ ತಿಮ್ಮನಾಯಕ ಬೆಳಗುತ್ತಿರೋ ಎಳ್ಳೆಳ್ಳು ನೀರು
ವರ್ಷಗಳು ಆರು ದಿನಗಳ ಹಾಗೆ ಕಳೆದು ಹೋಯಿತು. ಬದುಕಿನಲ್ಲಿ ಆನಂದ ತುಂಬಿದ್ರೆ ಯುಗ ಸಹಿತ ಕ್ಷಣದ ಹಾಗೆ ಕಳೆದು ಹೋಗುತ್ತೆ. ಗುರುಗಳು ಪಾಠಕ್ಕೋಸ್ಕರ ಕಾದಿದ್ದಾರೆ. ಹೋಗು ಮಗು ಹೋಗು. ಪಾಪ ಶಿಶುತ್ತಮ ಓದೋದು ಬರೆಯೋದು ಕಲ್ತ್ಕೊಳ್ಳದೆ ನಾಟ್ಯ ನೋಡ್ತಾ ನಿಂತಿದ್ಯಾ? ನಿಂತಿರ್ಲಿಲ್ಲ, ಕೂತಿದ್ದೆ. ಏತಿ ಅಂದ್ರೆ ಪ್ರೇತಿ ಅಂತೀಯಲ್ಲೋ ತಿಮ್ಮ. ತಿಮ್ಮ ಅಲ್ಲ, ತಿಮ್ಮನಾಯ್ಕ. ಹೌದು ಸ್ವಾಮಿ, ತಿಮ್ಮನಾಯ್ಕರೆ ಕರ್ಸಾ ಮೂಗ್ ಹಿಡ್ಕೋ. ನನ್ ಮೂಗಲ್ವಯ್ಯ, ನಿನ್ ಮೂಗು. ಮೂಗ್ ಹಿಡ್ಕೊಂಡು ಮಾತ್ರ ಹೇಳೋದು ಬ್ರಾಹ್ಮಣರ ಕೆಲಸ, ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋದು ನಮ್ಮ ಕೆಲಸ ಅಂತ ಅಪ್ಪಾಜಿ ಹೇಳಿದ್ದಾರೆ. ಇಷ್ಟ ಇದ್ರೆ ಕಲ್ತ್ಕೋ, ಇಲ್ದೆ ಹೋದ್ರೆ ಬಿಟ್ಟು ಬಿಡು. ನನ್ನ ಸಂಬಳ ಮಾತ್ರ ತಪ್ಪಿಸ್ಬೇಡಪ್ಪ. ಸರ್ ಹೇಳ್ಕೊಡಿ. ನಾನ್ ಹೇಳ್ಕೊಟ್ಟಾಗ ಹೇಳು. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ತದಲ್ಬೇಡಯ್ಯ, ಸರಿಯಾಗಿ ಹೇಳು. ತದಂತ ಅಲ್ಲ, ಸರಿಯಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಈ ತೋದಲ್ಲಿರೋ ಗುರುಗಳ ಹತ್ರ ನನ್ ಮಗ ಹೇಗ್ ಪಾಠಗಳು ಕಲ್ತ್ಕೊಂಡು ಬೃಹಸ್ಪತಿ ಆಗ್ತಾನೋ, ನಾನ್ ಬೇರೆ ಕಾಣೆ. ಸುಮ್ಮನಿದ್ರೆ ಏನಾಯ್ತೆ? ಗುರುಗಳು ತುಂಬಾ ಜ್ಞಾನಿಗಳು, ವೇದಶಾಸ್ತ್ರ ಪಾರಂಗತರು. ಅದು ಅಲ್ಲದೆ ತಲತಲಾಂತರದಿಂದ ಬಂದಿರೋ ವೃತ್ತಿ, ತಪ್ಸೋದ್ ಸರಿಯಲ್ಲ. ಮಗುಗೆ ಸ್ವಲ್ಪ ಪಾಠ ಪ್ರವಚನ ಅನ್ನೋದು ಗೊತ್ತಾಗ್ಲಿ, ಆಮೇಲೆ ನೋಡೋಣ. ಸರಿ. ಆರು ತಿಂಗಳಿಂದ ಹೇಳ್ಕೊಡ್ತಾ ಇದ್ದೀನಿ, ಒಂದ್ ಶ್ಲೋಕ ಬರ್ಲಿಲ್ವಲ್ಲ. ತಲೆಯಲ್ಲಿ ಏನಿದೆ? ಎದುರು ವಾದಿಸ್ಬೇಡಯ್ಯ. ವಾದಿಸ್ತೀನಿ, ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಸರಿ ಹೋಯ್ತು ಹೇಳು. ಶ್ರೀ ಗಣೇಶ ನಮಃ. ಪಾಠ ಇನ್ನೂ ಮುಗ್ದಿಲ್ಲ. ಈ ಪಾಠಗಳ ಜೊತೆಗೆ ಬಿಲ್ಲು ಬಾಣ ಕತ್ತಿ ವರ್ಸೆಗಳನ್ನು ಹೇಳ್ಕೊಡ್ಬೇಕು ಗುರುಗಳೇ. ಎಷ್ಟೇ ಆಗಲಿ ನನ್ನ ಮಗ ಪಾಳ್ಯಗಾರ, ಕರ್ನಾಟಕ ಸಾಮ್ರಾಜ್ಯದ ರಕ್ಷಕ. ಸಂದೇಹ ಏನು ತಿಮ್ಮ? ಹೋಗು ಪಾಪ, ಹೋಗು ಬಾ. ನಾಡಿ ನಿಧಾನವಾಗ್ತಾ ಇದ್ದೀನಿ, ಹೃದಯ ಕ್ರಿಯೆ ಸರಿಯಾಗಿಲ್ಲ. ಅಯ್ಯೋ, ಏನಾದ್ರೂ ಪ್ರಯತ್ನ ಮಾಡಿ ವೈದ್ಯರೇ, ನನ್ನ ಸೌಭಾಗ್ಯದಲ್ಲಿ ಕಳಿಸಿ ಹೋಗಿದಾಗ ನೋಡ್ಕೊಳ್ಳಿ. ಏನ್ ಮಾಡ್ಲಮ್ಮ, ಇದು ಮನುಷ್ಯನ ಕೈ ಮೀರಿದ ವ್ಯಾಧಿ. ವೆಂಕಟೇಶ, ವೆಂಕಟೇಶ. ಯಾಕೆ ಕಳ್ತೀರಾ ತಾಯಿ? ದೈವೇಚ್ಛೆ ಇದ್ದಾಗ ನಡೀತ. ಸಮಾಧಾನ ಪಡ್ಕೊಳ್ಳಿ ಅಮ್ಮ, ಸಮಾಧಾನ ಪಡ್ಕೊಳ್ಳಿ. ಸಿಂಬ ಅಪ್ಪಾಜಿ, ಅಪ್ಪಾಜಿ. ಈ ಜನ ಬಾಳ್ಯ ಎಲ್ಲ ನಿನ್ನ ಸ್ವಾಧೀನ. ಚೆನ್ನಾಗಿ ಕಾಪಾಡಪ್ಪ, ಚೆನ್ನಾಗಿ ಕಾಪಾಡು. ಉಚ್ಚಿ ಅಮ್ಮ. ತಿಮ್ಮ,
ಯಾಕ ಮಾಡ್ತಾ ಇದ್ದೀಯಾ? ಅದು ಬಿಟ್ಟು ನನಗೆ ನೀನ್ ಗತಿ ಇದೆ ನನ್ನ ಕಂದ. ಅಪ್ಪ ಎಲ್ಲಿಗೆ ಹೋದ? ಸ್ವರ್ಗಕ್ಕೆ. ಯಾವತ್ತು ಬರ್ತಾನಮ್ಮ? ಇನ್ನವ್ರು ಬರೋದಿಲ್ಲಪ್ಪ, ಇನ್ನವ್ರು ಬರೋದಿಲ್ಲ ನನ್ ಕಂದ. ಬರ್ತಿದ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ದೇಹ ಸಹಿತ ಸ್ವರ್ಗಕ್ಕೆ ಹೋಗಕ್ ಆಗೋದಿಲ್ಲ ಮಗು. ಯಾಕಾಗಲ್ಲ? ಇದೆಲ್ಲ ನಿನ್ಗೆ ಅರ್ಥವಾಗೋದಿಲ್ಲ ತಿಮ್ಮ. ಕೆನ್ನಿ ತಿಮ್ಮನ್ ಪಾಠ ಕರ್ಕೊಂಡು ಹೋಗು. ಬಾಪ ಶಿಶೋತ್ತಮ ಕೂತ್ಕೋ. ಏನಪ್ಪ ಶಿಷ್ಯ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ದಿನಕ್ ಮೂರ್ ಸಾರಿ ತಂಗ್ಳನ್ನ ಮೊಸರು ತಿನ್ಬೇಕು. ದೇಹಂತೆ ಸಾರ್ಕುವಂತೆ ಚಿಕ್ಕ ಬಾಯಿ ದೊಡ್ಡ ಮಾತು ಹೇಳಯ್ಯ. ಜಾಣ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ. ಅಯ್ಯ ಸಾಕಬೇಡಿ ಗುರುಗಳೇ, 18 ವರ್ಷದಿಂದ ಹೇಳ್ತಾ ಇದ್ದೀರಿ ವಿದ್ಯಾರಂಭಂ ಕರಿಷ್ಯಾಮಿ ವಿದ್ಯಾರಂಭಂ ಕರಿಷ್ಯಾಮಿ ಅಂತ. ಬರ್ಲಿಲ್ಲ ನಂಗ್ ಮರಿಲಿಲ್ಲ. ಅಲ್ಲಯ್ಯ ತಿಮ್ಮನಾಯ್ಕ ಅಂತ ಬರೆಯೋಕಾದ್ರು ಕಲ್ತ್ಕೋಬೇಡನಯ್ಯ. ಬರೆಯೋಕ್ ಬರ್ದಿದ್ರೇನಂತೆ ಗುರುಗಳೇ, ಇದ್ದೇ ಇದೆಯಲ್ಲ ಎಡಗೈ ಹೆಬ್ಬೆಟ್ಟಿನ ಗುರ್ತು. ಸರ್ ಹೋಯ್ತು, ಎಲ್ಲಿ ಹೊರಟೆ ಲಚ್ಚಿ ನೋಡೋದಕ್ಕೆ. ಆಡ್ಕೋಬೇಡಯ್ಯ, ಲಚ್ಚಿ ಅಂತ ಲಚ್ಚಿ ಲಚ್ಚಿ ಯಾವ ಲಚ್ಚಿ? ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಬಳುಕಿ ಕುಳುಕಿ ಆದ ಚಂದ ನೋಡಿ ಹೆಣ್ಣೆ, ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡಿ ಹೆಣ್ಣೆ, ಬಳುಕಿ ಕುಳುಕಿ ಆದ ಚಂದ ನೋಡಿ ಹೆಣ್ಣೆ, ಆಹಾ ಬಳಸಿ ಬಳಸಿ ಬರುವ ದುಂಬಿ ನೋಡಿ ಹೆಣ್ಣೆ, ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ. ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಜಿ ನೋಡಿ ಹೆಣ್ಣೆ. ಕೋಗಿಲೆಯಿಂದ ಕೇಳಿ ಹೆಣ್ಣೆ,
ಮಾಡುವ ಚಿತ್ರ ನೋಡಿ ಹೆಣ್ಣೆ, ಇದಕ್ಕೆತ್ತಿದಂಥ ರಸಿಕನ್ಯಾರು ಕೇಳಿ ಹೆಣ್ಣೆ, ಸುತ್ತಮುತ್ತ ಇರುವ ಚಿತ್ರ ನೋಡಿ ಹೆಣ್ಣೆ, ಇದಕ್ಕೆತ್ತಿದಂಥ ರಸಿಕನ್ಯಾರು ಕೇಳಿ ಹೆಣ್ಣೆ, ಬಳ್ಳಿ ಬಳ್ಳಿಯಲ್ಲಿ ಹೂವ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಗೆ ನೋಡೆ ಹೆಣ್ಣೆ, ಆಹಾ ಬೆಳ್ಳಿಯಂತ ಮಲ್ಲೆ ಜಾಗೆ ನೋಡೆ ಹೆಣ್ಣೆ. ನೀವೇ? ನಾನು ಹುಲಿ ಅಂತಿದ್ದೆ. ಈ ಸುಕುಮಾರ್ ದೇಹನ ಹುಲಿ ತಿನ್ನೋದು ಬಿಡ್ತೀನಿ ಲಚ್ಚಿ. ಯಾವ ಜನ್ಮದ ಸಂಬಂಧವೋ ಏನ್ ಕಥೆಯೋ ಕಾಣೆ, ನಿನ್ನ ನೋಡಿದ ತಕ್ಷಣ ನನ್ನ ಮನಸ್ಸು ಓದೋಯ್ತು. ಅದೇನೋ ಸರಿ, ಆದ್ರೆ ಅರ್ಧದಲ್ಲಿ ಯಾಕೆ ನಿಲ್ಲಿಸ್ತೆ? ಪೂರ ಹೇಳು. ನಿಮ್ಮನ್ ಕಂಡ್ರೆ ಅಪ್ಪನಿಗೆ ಆಗೋಲ್ಲ. ಬಲ್ಲೆ, ಹಿಂದಿನ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ಈಗಲೂ ಸಾಧಿಸ್ತಾ ಇದ್ದಾನೆ. ಅವನ ಮನಸ್ಸಿನ ಉದ್ರೇಕ ಅಡಗಬೇಕಾದ್ರೆ ನಮ್ಮಿಬ್ಬರು ಮದುವೆಯ ಮದ್ದು. ಅದು ಸಾಧ್ಯವೇ? ಸಾಧ್ಯ ಅಲ್ಲ. ಯಾರು ಯಾವ ಆತಂಕ ತಂದೊಡ್ಡಿದ್ರು ನಾನು ಮಾತ್ರ ನಿನ್ನ ಕೈ ಬಿಡೋದಿಲ್ಲ. ನಂಬು. ನಾನು ಹಾಗೆ ಭಾವಿಸ್ಕೊಂಡಿದ್ದೀನಿ. ಬಾ ಅಂತ ಕರೆದು ಮದುವೆ ಆದರೂ ನೀವೇ ಗತಿ, ಬೇಡ ಹೋಗು ಅಂತ ತಳ್ಳಿದರೂ ನೀವೇ ಗತಿ. ಲಚ್ಚಿ, ಈಗ ನಾವಿಲ್ಲಿದ್ದೀವಿ ಭೂಲೋಕದಲ್ಲಿ. ಲಚ್ಚಿ, ನನ್ನ ಮಗಳು ನನ್ನ ಶತ್ರುಗಳ ಮಗನ ಜೊತೆಲಿ. ವೀರನಾಯಕರ ವಂಶಾನುವಂಶ ಮಾಡಬೇಕು ಅಂತ ನಾನು ಹಾತೋರಿತಿರುವಾಗ ನೀನು ನನ್ನ ಮಗಳು ನನ್ನ ಶತ್ರುವಿನ ಮಗನ ಜೊತೆಯಲ್ಲಿ ಲಲ್ಲೆ. ಮುಚ್ಚು ಬಾಯಿ. ನಿಮ್ಮಪ್ಪನಿಂದ ನನ್ನ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಬಾಳ್ಯ ಪಟ್ಟ ಅಧಿಕಾರ ಅಂತಸ್ತು ಎಲ್ಲ ಸರ್ವನಾಶನವಾಗೋಯ್ತು. ಈಗ ನೀನು ನನ್ನ ಮಗಳನ್ನ ನನ್ನ ಕೈಯಿಂದ ಕಸ್ತುಕೋಬೇಕು ಅಂತ ನೋಡ್ತಿದ್ಯಾ ತಿಮ್ಮ? ಅದೆಂದಿಗೂ ಸಾಧ್ಯವಿಲ್ಲ. ಮಲ್ಲ ನಾಯಕರ ದೇಹದಲ್ಲಿ ಒಂದು ತೊಟ್ಟು ರಕ್ತ ಬಿಸಿ ಇರೋ ತನಕ ಸಾಧ್ಯವಿಲ್ಲ. ತಿಮ್ಮನಾಯಕನ ಜೊತೆಯಲ್ಲಿ ಇದ್ದ ಕಡಲಿ ಪರಿಣಾಮ ಎತ್ತಿರೋಣ. ಯಾಕಪ್ಪ ಅವ್ರ ಮೇಲೆ ನಿನಗೆ ಅಷ್ಟು ದ್ವೇಷ? ನಿನಗೆ ಅರ್ಥವಾಗುವುದಿಲ್ಲ ಲಚ್ಚಿ. 18 ವರ್ಷಗಳಿಂದಲೂ ನನ್ನ ಮನಸ್ಸಿನಲ್ಲಿ ಕುದೀತಾ ಇರೋ ಜ್ವಾಲಾಮುಖಿ ಶಾಂತವಾಗಬೇಕಾದ್ರೆ ವೀರನಾಯಕರ ವಂಶ ನಿರ್ವಂಶವಾಗಲೇಬೇಕು. ಅಪ್ಪ, ದ್ವೇಷದಿಂದ ಪ್ರಯೋಜನವಿಲ್ಲ, ಸ್ನೇಹದಿಂದ ಯಾಕಿರಬಾರದು? ಅದು ಸಾಧ್ಯವೇ ಇಲ್ಲ. ಅವನು ಪಾಳ್ಳೆಗಾರ, ಅಧಿಕಾರವಿದೆ, ಅಂತಸ್ತಿದೆ, ಸಿರಿ ಇದೆ, ಸಂಪತ್ತಿದೆ, ಕರ್ನಾಟಕ ಸಾಮ್ರಾಜ್ಯದ ಚಕ್ರವರ್ತಿಗಳ ಅನುಗ್ರಹವಿದೆ. ನಾವು ಯಾರು? ಪಾಳ್ಯ ಪಟ್ಟ ಪ್ರಭುತ್ವ ಎಲ್ಲ ಕಳ್ಕೊಂಡು ಹೊಟ್ಟೆ ಪಾಡಗೋಸ್ಕರ ಕುರಿ ಕಾಯ್ಕೊಂಡು ಬಿದ್ದಿರೋ ಕುರುಬರು. ಅವ್ರ ಸಹಿತ ಕುರುಬರೆ. ಆದರೂ ಅವನು ಬೀರನಾಯಕನ ಮಗ, ನಾಗರ ಹಾವಿನ ಮರಿ. ಅಪ್ಪನಲ್ಲಿದ್ದ ವಿಷ ಮಗನಲ್ಲೂ ಇದ್ದೇ ಇರುತ್ತೆ. ಅಪ್ಪ ನನ್ನ ಹಾಳು ಮಾಡ್ದ, ಮಗ ನಿನ್ನ ಹಾಳು ಮಾಡೋಕ್ ಪ್ರಯತ್ನ ಪಡ್ತಿದ್ದಾನೇನು? ಅವರಷ್ಟು ಕೆಟ್ಟವರಲ್ಲಪ್ಪ. ಧರ್ಮರಾಯನ ಅಪರಾಧ ತಾರವೇ ಆಗಿರಲಿ, ನೀನ್ ಅವನ್ ಸಾಹಸ ಮಾಡ್ಬಿಡುದು, ಅದರಿಂದ ನೀನ್ ಒಳ್ಳೇದಾಗುದಿಲ್ಲ. ಅದು ಮಾತ್ರ ಸಾಧ್ಯವಿಲ್ಲಪ್ಪ. ಸಾಧ್ಯವಿಲ್ಲ ಅಂದ್ರೆ ನೀನ್ ಜೀವ ಸಹಿತ ಉಳಿಯೋದು ಸಾಧ್ಯವಿಲ್ಲ. ಒಂದು ಬಿಡು, ಆದ್ರೆ ಅವರನ್ನ ಮಾತ್ರ ಮರೆಯೋಕೆ ಹೇಳ್ಬೇಡ. ಲಚ್ಚಿ, ಹೌದಪ್ಪ, ಅವರಿಗೆ ನನ್ ಮನಸ್ಸು ಕೊಟ್ಟಿದ್ದೀನಿ, ಪತಿ ಅಂತ ಸ್ವೀಕರಿಸಿದ್ದೀನಿ. ಈಗ ಯಾರು ಏನ್ ಹೇಳಿದ್ರು ನನ್ನ ಮನಸ್ಸನ್ನು ತಿರುಗಿಸೋಕೆ ಸಾಧ್ಯವಿಲ್ಲ. ಮುಚ್ಚು ಬಾಯಿ. ನನ್ನ ಮಾತಿಗೆ ವಿರುದ್ಧವಾಗಿ ನಡೆದಿದ್ದೆ ಆದ್ರೆ ಮಗಳು ನಮ್ಮ ಮಮತೆ ಸಹಿತ ಮರೆತು ಮಾರಿ ಬರಿಕೊಟ್ಬಿಟ್ಟೆ. ಎಚ್ಚರ. ಕತ್ತಿಗೆ ಬಲಿ ಬಿಡೋದಕ್ಕೆ ಸಿದ್ಧವಾಗ್ತಿರೋ ಪ್ರಾಣಿ. ದ್ವೇಷ, ಈರ್ಷೆ, ಅಸೂಯೆ, ಹಠಮಾರ್ತನ, ಇವುಗಳೇ ಮನುಷ್ಯನಿಗೆ ಪರಮ ಶತ್ರುಗಳು. ಈ ದುರ್ಗುಣದಿಂದಲೇ ದುರ್ಯೋಧನ ಹಾಳಾದ್ದು. ಇದೇ ಮಹಾಭಾರತ ಸಾರ. ತಿಳಿತೆ? ತಿಳಿತೇನೆಯ? ತಿಳಿತು ಗುರುಗಳೇ. ಏನ್ ತಿಳಿತು? ಲಚ್ಚಿ ಹಾಡ್ತಾ ಇದ್ರೆ ಗಿಡಬಳ್ಳಿಗಳೆಲ್ಲ ನಗುತ್ತವೆ, ಅವಳು ಮುಖ ಕಂಡು ಅರಳಿರೋ ಹೂಗಳೆಲ್ಲ ಬಾಲಚ್ಚಿ ಬಾಲಚ್ಚಿ ಅಂತ ಸ್ವಾಗತ ಬಯಸುತ್ತವೆ. ಆಹ, ದುಂಡಾದ ಅವಳ ಮುಖ, ಕಮಲದಂತಹ ಕಣ್ಣುಗಳು, ಗುಂಗುರು ಗುಂಗುರಾದ ಮುಂಗುರುಳು, ಹುಸಿನಗೆಯಿಂದ ಓರೆಯಾದ ತುಟಿಗಳು. ಎಂದವಳ ಕೈ ಹಿಡಿದು ನಾನು ಧರ್ಮಪತ್ನಿ ಮಾಡ್ಕೋತೇನೋ ಕಾಣೆ.
ನನ್ ಕೈ ಹಿಡ್ಕೊಂಡು ಧರ್ಮಪತಿ ಅಂತೀಯಾ? ಚಾ 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 ಬೇಡಯ್ಯ. ಕ್ಷಮಿಸಿ ಗುರುಗಳೇ, ಲಚ್ಚಿ ಜ್ಞಾಪಕ ಬಂದ್ರೆ ಪ್ರಪಂಚವೇ ಮರೆತು ಹೋಗುತ್ತೆ. ಸಂಬಳ ಕೂಡ ಮರೆತು ಬಿಟ್ಟಿ. ಮುಖ್ಯ ನನ್ನ ಗ್ರಹಚಾರ ಶುಭ ಮುಹೂರ್ತದಲ್ಲಿ ಪಾಠ ಪ್ರಾರಂಭ ಮಾಡಿಲ್ಲ ಅಂತ ಕಾಣುತ್ತೆ. ಹೋಗು, ವಿಶ್ರಾಂತಿ ತಗೋ. ಅಯ್ಯೋ, ತಿಮ್ಮ ವೆಂಕಟೇಶ, ನಿನಗೇನಾಗಿದೆ? ಬಹು ದಿನಗಳಿಂದ ಕಾಗಿನೆಲೆಯ ಆಲದ ಮರದ ಕೆಳಗೆ ಮಣ್ಣಿನಲ್ಲಿ ಬಿದ್ದಿದ್ದು ಸಾಕಾಗಿದೆ. ಮೇಲೆತ್ತಿ ಗುಡಿ ಕಟ್ಟಿಸಿ ಪೂಜೆ ಪುರಸ್ಕಾರಗಳಿಗೆ ಏರ್ಪಡಿಸು. ಬಡವನಾದ ನನ್ನಲ್ಲಿ ಗುಡಿ ಕಟ್ಟಿಸುವಷ್ಟು ಹಣ ಎಲ್ಲಿದೆ ಪ್ರಭು? ಎಲ್ಲ ಅನುಕೂಲವಾಗುತ್ತೆ, ನಾಳೆಯಿಂದಲೇ ಕೆಲಸ ಪ್ರಾರಂಭಿಸು. ಪ್ರಭು, ನೀವು ಪಾಳೆಗಾರರು, ಕನಕನಾಯಕರು, ನಾವು ಬಡವರು, ಎಲ್ಲಿ ಜ್ಞಾಪಕ ಇರುತ್ತೆ? ಹಾಗಲ್ಲ ಲಜ್ಜಿ, ದೇವಸ್ಥಾನ ಕಟ್ಟಿಸೋ ಅವಸರದಲ್ಲಿ ನನಗೆ ಬಿಡುವಿರಲಿಲ್ಲ, ನೀನೇ ಬರಬಹುದಾಗಿತ್ತಲ್ಲ. ಹೇಗ್ ಬರ್ಲಿ, ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಅಪ್ಪ ಕಾಯ್ತಾ ಇದ್ದಾನೆ. ಅವನ ಕೋಪ ಇನ್ನೂ ಅಡಗಿಲ್ವೇ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಕಾಣಿಸುತ್ತೆ. ಹೇಗೆ ಅವನ ಸಮಾಧಾನ ಪಡಿಸಬೇಕು ನನಗೊಂದು ತೋರ್ತಾ ಇಲ್ಲ. ಅದಕ್ಕೆ ಒಂದೇ ಒಂದು ಉಪಾಯ ಹೇಳ ಲಜ್ಜಿ, ಹೇಳು. ನೀವು ನನ್ನ ಮರೆತು ಬಿಡಿ. ಅಜ್ಜಿ, ಹೌದು, ನಿಮ್ಮ ಜೀವಕ್ಕೆ ಯಾವ ಗಂಡಾಂತರವೂ ಬರದೆ ನೀವು ಸುಖವಾಗಿರಬೇಕಾದ್ರೆ ನನ್ನ ಮರೆಯಲೇಬೇಕು. ಅಜ್ಜಿ, ಹಗಲು ರಾತ್ರಿ ನಿಮ್ಮ ಹೆಸರು ಹೇಳಿ ಅಪ್ಪ ಕತ್ತಿ ಮಸೀತಾ ಇದ್ದಾನೆ.
ನಾವಿಬ್ಬರು ಜೊತೆಯಾಗಿರೋದನ್ನ ಕಂಡ್ರೆ ಕತ್ತರಿಸಿ ಹಾಕೋಕೆ ಸಿದ್ಧವಾಗಿದ್ದಾನೆ. ನಾನು ಶತ್ರು ಚಿಂತೆಯಲ್ಲ, ಆದರೆ ನೀವು ಸುಖವಾಗಿರಬೇಕು ಸ್ವಾಮಿ, ನೀವು ಸುಖವಾಗಿರಬೇಕು. ಲಚ್ಚಿ 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 ನಾಯಕ ಗುರುಗಳೇ, ನಾನು ಎಲ್ಲ ಕೇಳಿದೆ. ಹುಡುಗಿ ಕೇಳುವಾಗಿದ್ದಾಳೆ, ಎಲ್ಲ ಹೇಳಿ ಸರಿ ಮಾಡ್ತೀನಿ. ಯಾಕೆ ದೇವಸ್ಥಾನ ನೋಡುತ್ತೆ? ಯಾರನ್ನ ಕೇಳ್ಕೊಂಡು ಹೋಗಿದ್ದೆ? ದೇವರ ಸೇವೆಗೆ ಯಾರಪ್ಪನೇ ಬೇಕು? ದೇವರ ಸೇವೆಗೆ ಹೋಗಿದ್ಯೋ ಅಥವಾ ತಿಮ್ಮನ ಸೇವೆಗೋ? ಲಚ್ಚಿ, ನಾಯಿ ಬಾಲಕ ದಬ್ಬೆ ಕಟ್ಟಿದ್ರೆ ನೆಟ್ಟಗಾಗುತ್ತೆ, ಬಾಯಿ ಮಾತಿನಲ್ಲಿ ಬುದ್ಧಿ ಹೇಳಿದ್ರೆ ನೀನೇನು ಕೇಳ್ತೀಯ? ನಿನಗೆ ಬೇಕಾಗಿರೋದು ಇದು. ಹೇಳು, ಕನಕನ ಮೇಲಿರೋ ಮೋಹನ ಬಿಟ್ಟು ಸುಮ್ಮನೆ ಬಿದ್ದಿರ್ತೀಯೋ ಇಲ್ಲ? ನಿನ್ನ ಚರ್ಮ ಸುಲಿದು ನಿನ್ನ ಹೆಣನ ಹತ್ತು ಕೆಳಗಡೆಗೆ ಹಂಚಿಕೊ. ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಒಬ್ಬನಿಗೆ ಕೊಟ್ಟಿರೋ ಮನಸ್ಸನ್ನ ತಿರುಗಿಸಿ ಮತ್ತೊಬ್ಬರ ಕೈ ಹಿಡಿಲಾರೆ. ಏನಂದೆ? ಕನಕ ನಾಯಕರ ವಿನಃ ಉಳಿದ ಗಂಡಸರೆಲ್ಲ ನನಗೆ ಅಣ್ಣ ತಮ್ಮಂದಿರ ಸಮಾನ ಅಂದೆ. ಕನಕ ಅನ್ನೋ ಶಬ್ದ ಅಡಗೋ ತನಕ ಬಿಡೋದಿಲ್ಲ. ನೋಡೋಣ, ಇವತ್ತು ನಿನ್ನ ಯಾರು ಕಾಪಾಡ್ತಾರೋ ನೋಡೋಣ. ಯಾರು ಕಾಪಾಡಬೇಕಾಗಿಲ್ಲ. ನಿನ್ ಮಗಳಾಗ ಹುಟ್ಟಿದ ತಪ್ಪಿಗೆ ನಿನ್ ಕೈಯಿಂದಲೇ ಸತ್ತು ಮುಂದಿನ ಜನ್ಮದಲ್ಲಾದರೂ ಕನಕ ನಾಯಕರಿಗೆ ಹೆಂಡತಿ ಆಗ್ತೀನಿ. ಕನಕ ಹೌದು, ಈ ಜನ್ಮದಲ್ಲೂ ಅವರೇ, ಮುಂದಿನ ಜನ್ಮದಲ್ಲೂ ಅವರೇ, ಜನ್ಮ ಜನ್ಮಾಂತರಕ್ಕೂ ಅವರೇ. ಮುಚ್ಚುವ ಕನಕನಂತೆ ಕನಕ ಹೆಸರತಿಯೇ ಜೋಕೆ. ಇವನು ಮನುಷ್ಯ ಅಲ್ಲ, ಮೃಗ, ತಂದೆ ಅಲ್ಲ, ಶತ್ರು. ಹೇಳಮ್ಮ ಹೇಳು, ಹೋಗೋಣ. ಎಲ್ಲಿಗೆ? ಪೊಚ್ಚಮ್ಮನ ಹತ್ರ ವಿಷಯ ಎಲ್ಲ ತಿಳಿಸಿ ಮದುವೆ ಏರ್ಪಾಡು ಮಾಡಿಸ್ತೀನಿ ಬಾಮ್ಮ. ಅದರಿಂದ ನಾಯಕರ ಜೀವಕ್ಕೆ ಗಂಡಾಂತರ ಗುರುಗಳು. ಕನಕ ನಾಯಕ ಆಟ ಆಡೋ ಮಗುವಲ್ಲ, ಅವನು ಮಹಾವೀರ, ಖಡ್ಗ ಹಿಡಿದು ಹೋರಾಡ್ಬಲ್ಲ. ಬಾಮ್ಮ ಹೋಗೋಣ. ಹೇಗ್ ಬರ್ಲಿ, ಅಪ್ಪ ಇಲ್ಲದಾಗ ಕದ್ದು ಓಡಿ ಬಂದ್ರು ಅಂತ ಜನ ಅನ್ನೋದಿಲ್ವೇ? ಜನ ಮುಸುಳಿ ಮಂಗಳಾರ್ತಿ, ಹಾಗಿದ್ರು ಅಂತಾರೆ, ಹೇಗಿದ್ರು ಅಂತಾರೆ, ಹೇಗಿದ್ರು ಅಂತಾರೆ. ಲಚ್ಚಿ, ಆ ಅಪ್ಪನ ಮಾತು ಮೀರಿ ಮನಸ್ಸು ಬಂದವ್ರನ್ನ ಮದುವೆ ಆಗಿರೋ ಹೆಂಗಸರ ಕತೆ ಪುರಾಣದಲ್ಲಿ ಬೇಕಾದಷ್ಟಿದೆ. ಹೇಳಮ್ಮ ಹೋಗೋಣ, ನಡಿಯಮ್ಮ ಬಾ ಬಾಮ್ಮ. ನೋಡಿ ಮಗು ಮೈ ಮೇಲೆ ಬಾಸುಂಡಿಗಳನ್ನ. ರಾಕ್ಷಸರು ಸಹಿತ ಇಂಥ ಕೆಲಸ ಮಾಡೋದಿಲ್ಲ ಗುರುಗಳೇ, ಮಕ್ಕಳು ಅಂದ್ರೆ ಅವ್ರಿಗೂ ಮಮತೆ ಇರುತ್ತೆ. ಇದನ್ನ ನೋಡ್ಕೊಂಡು ಹೇಗೆ ಸುಮ್ಮನೆ ಇರ್ತೀಯ ಮಗನೇ? ಏನಮ್ಮ ಮಾಡ್ಲಿ, ನನಗೇನು ತೋಚ್ತಾ ಇಲ್ಲ. ಮಾಡೋದೇನು, ಲಗ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ತಮ್ಮ ಅಪ್ಪಣೆಗೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರ ಇಚ್ಛೆನೆ ನನ್ನ ಇಚ್ಛೆ. ಮುಹೂರ್ತ ಇಡ್ಸಿ. ಮುಂದೆ ಮನೆಗೆ ಬಂದ್ಬಿಡು. ಬರೋದಿಲ್ಲ, ಬರೋದಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ಕೈ ಕತ್ತರಿಸಿ ಅಂತ ದೇವಕರ ಕಪ್ಪನೆ ಮಾಡ್ತೀನಿ. ಹುಚ್ಚಮ್ಮ, ಲಚ್ಚಿ ನನ್ನ ಮಗಳು. ಆದ್ರೂ ನಮ್ಮ ಪ್ರಜೆಗಳ ಪೈಕಿ ಅವಳು ಒಬ್ಳು, ಅವಳನ್ನು ಕಾಪಾಡ್ಬೇಕಾದ್ರೆ ನಮ್ಮ ಕೆಲಸ. ಕಾಪಾಡ್ತಾ ಇದ್ದೀರೋ? ಮನೆಯಿಂದ ಕದ್ದು ಬಂದಿರೋ ಈ ಕಣ್ಣಿಗೆ ಆಶ್ರಯ ಕೊಟ್ಟು ಇವಳ ಕೆಟ್ಟ ಕೆಲಸಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರೋ? ಅಲ್ಲಣ್ಣ ಎಚ್ಚರ, ನನಗೆ ಅವಮಾನ ಆದ್ರೂ ಸಹಿಸಬಲ್ಲೆ, ಆದ್ರೆ ಲಚ್ಚಿಗೆ ಅವಮಾನ ಆದ್ರೆ ಮಾತ್ರ ಸಹಿಸ್ತಾರೆ. ಯಾಕೆ? ಅವಳೇನಾದ್ರೂ ನಿನ್ ಜೊತೆಯಲ್ಲಿ ಹುಟ್ಟಿ ತಂಗಿ, ಕೈ ಹಿಡಿದ ಪತ್ನಿಯೇ, ಇಲ್ಲ ನಿನ್ನ ಯಮ್ಮರದ ಲಾಲಸೆ ಅಡಗಿಸ್ತಾ ಇರೋ ವೇಷನೇ?
ನಾಯಕ ಅಭಿಮಾನದ ರಕ್ತ ನನ್ನ ದೇಹದಲ್ಲೂ ಹರಿತಾ ಇದೆ ಅವಮಾನ ಸೇಡನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ನನ್ನ ಕೈಗಳು ಕಾತರತಾ ಇದೆ ವೀರನಾಯಕರ ವಂಶ ನಿರ್ವಂಶ ಮಾಡಿ ಬಾಳ ಗ್ರಾಮವನ್ನು ಸುಟ್ಟು ಭಸ್ಮ ಮಾಡಿ ಉನ್ಮತ್ತ ಪಿಶಾಚಾಗಿ ಕೇಕೆ ಹಾಕೋದಕ್ಕೆ ಕಾತರತಾ ಇದ್ದೀನಿ ಈಗಿನ ಸಮಯದಲ್ಲಿ ನನ್ನ ಮಗನಿಗೆ ಆಸರೆ ಹಾಕಿಬಿಟ್ಟು ನಾನೇ ಬರೋ ಎಂ ಪಾಚಾನ ಇವತ್ತೇ ನೀನು ಕುತ್ತಿಗೆ ಬಿಕ್ಕೋಬೇಡ ಎಚ್ಚರಿಕೆ ಈ ಕ್ಷಣ ಸೆರೆ ಹಿಡಿದು ಚಕ್ರವರ್ತಿಗಳಿಗೆ ತಿಳಿಸಿ ನಿನ್ನ ಗಲ್ಲಿ ಹಾಕ್ತಾ ಇದ್ದೆ ಆದ್ರೆ ಮನೆಗೆ ಬಂದ ಮನುಷ್ಯನ ಸೆರೆ ಹಿಡಿಯೋದು ಅಧರ್ಮ ಅಂತ ಬಿಟ್ಟಿದ್ದೀನಿ ಹೋಗ್ತೀನಿ ಹೋಗೋದಕ್ಕೆ ಮೊದಲು ಒಂದು ಮಾತು ಹೇಳೋಗ್ತೀನಿ ಹೇಳ್ಕೋ ನನ್ನ ಮಗನನ್ನು ನಿನ್ನ ಮನೆಗೆ ಗೃಹಲಕ್ಷ್ಮಿಯ ಕಾಲಿಡ್ತಾ ಇಲ್ಲ ನಿನ್ನ ವಂಶ ನಿರ್ವಂಶ ಮಾಡೋದಕ್ಕೆ ಹೊತ್ತು ತುಳಿದಿರೋ ಮಹಾಮಾರಿ ಅಂತ ತಿಳ್ಕೋ ಈಗಲೇ ನಿಮ್ಮ ಚಿತಿಗಳನ್ನು ಸಿದ್ಧಪಡಿಸಿಕೊಳ್ಳಿ ಮಲ್ಲನಾಯಕನ ಹೊರೆಯಿಂದ ಖಡ್ಗ ಹೊರಗೆ ಬಂದ ಮೇಲೆ ನಿಮ್ಮ ಹೆಣಗಳಿಗೆ ಬೆಂಕಿ ಹಚ್ಚೋದಕ್ಕೂ ಒಬ್ಬನು ಉಳಿದಿರೋದಿಲ್ಲ ಎಚ್ಚರ ಅಜ್ಜಿ ಅಪ್ಪನ ಮಾತನ್ನು ಮೀರದ ಕುರಟೆ ಅಂತ ಪ್ರಪಂಚ ನಿನ್ನ ಮುಖದ ಮೇಲೆ ಚೀ ಥೂಂತ ಉಗುಳುತ್ತೆ ತಿಮ್ಮನಾಯಕನ ಹೆಣ ಜೊತೆಗೆ ನಿನ್ನ ಮದುವೆ ಆಗುತ್ತೆ ವಿನಃ ಪರಿಕರವಾಗಿ ಸಾಧ್ಯವೇ ಇಲ್ಲ ಅಮ್ಮ ನೀರಮ್ಮ ಕೋಪದ ಭರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ ಅವನ ಮನಸ್ಸು ಸ್ಥಿಮಿತಕ್ಕೆ ಬಂದ ಮೇಲೆ ಅವನ ತಪ್ಪ ಅವನಿಗೆ ತಿಳಿಯುತ್ತೆ ಸುಮ್ಮನೆ ಇರೋದಕ್ಕೆ ಸಾಧ್ಯವಿಲ್ಲ ರುದ್ರನಾಯಕರೇ ನನ್ನ ಹೊಟ್ಟೆ ಉರಿತಾ ಇದೆ ನನ್ನ ಮಗಳು ನನ್ನ ಶತ್ರುವನ್ನ ಹೆಣಿತಿ ಹಾಕ್ಬಿಡ್ದು ಹಾಕ್ಬಿಡ್ದು ನಿಜ ಆದ್ರೆ ತಪ್ಪಿಸೋದು ಹೇಗೆ ಸೈನ್ಯ ಸಮೇತರಾಗಿ ತಿಮ್ಮನಾಯಕನ ಹಳ್ಳಿಗೆ ಮುತ್ತಿಗೆ ಹಾಕೋಣ ಮನೆ ಮಠ ಎಲ್ಲ ಭಸ್ಮ ಮಾಡಿ ನನ್ನ ಮಗಳನ್ನ ನಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳ ಅದರಿಂದ ನಿನ್ನ ಕೆಲಸ ಆಗುತ್ತೆ ನಮಗೆ ಸಿಕ್ಕೋ ಫಲ ಕೈ ಮಿಂಚುವುದರೊಳಗ ಕೆಲಸ ಸಾಧಿಸ್ಕೊಡ್ತೀನಿ ಅಂತ ಮಾತ್ಕೊಡಿ ನಿಮ್ಮ ದಾಸನು ದಾಸನಾಗಿರ್ತೀನಿ ದಾಸನಾಗಿರ್ಬೇಕಾಗಿಲ್ಲ ನೀನ್ ನನಗೆ ಮಾವನಾಗಿರೋದಕ್ಕೆ ಒಪ್ಪಿಗೆ ಆದ್ರೆ ಸಾಕು ಲಚ್ಚಿನ ಮನೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ವಚನ ಕೊಡು ತಿಮ್ಮನಾಯಕನ ಪಾಳೆ ಅಗ್ನಿಗೆ ಆಹುತಿ ಆಗೋದನ್ನ ನೋಡಿವೆಂತೆ ಶತ್ರುವಂಶ ನಿರ್ವಂಶ ಆಗೋದನ್ನ ನೋಡಿವೆಂತೆ ನಿನ್ನ ಮಗಳು ನನ್ನ ಹೆಂಡತಿ ಆಗೋದನ್ನ ಕಂಡು ಸಂತೋಷ ಪಡುವಿಯಂತೆ ಒಪ್ಪಿಗೆ ಒಪ್ಪಿಗೆ ನಾಯಕರೇ ಮೊದಲು ಶತ್ರುನಾಶ ಆಮೇಲೆ ಮದುವೆ ಜೈ ಕೇಶವ
ಇಟ್ರು, ಯುದ್ಧಕ್ ಮುಹೂರ್ತ ಇಟ್ರು ಪುರೋಹಿತರೆ. ನಿಷ್ಪಂಚಕವಾದ ಮುಹೂರ್ತಾನೇ ಇಟ್ಟಿದ್ದೆ ತಾಯಿ. ಆದರೆ ತಾಯಿ ಮೋಸ ಮೋಸ ಮೋಸ, ನಾಯಕರು ಯುದ್ಧ ಭೂಮಿಲಿ ಹೋರಾಡ್ತಿದ್ರೆ ಮೋಸದಿಂದ ರುದ್ರನಾಯಕ ಈ ಕಡೆ ಬರ್ತಿದ್ದಾನೆ. ಓಡ್ ಹೋಗಿ, ಎಲ್ಲಾದ್ರೂ ಓಡ್ ಹೋಗಿ. ಓಡ್ ಎಲ್ಲಿ ಓಡ್ ಹೋಗೋದು? ಸುಮ್ಮನೆ ಹೊರಟು ಹೋಗು. ಇದು ಮದುವೆ ಮಂಟಪ, ನಿನ್ನ ರಾಕ್ಷಸಿ ಹತ್ತಾನೆ ಇಲ್ಲಿ ತನಕ ಚಾಚಬೇಡ, ಹೊರಟೋಗು. ಅಮೃತ ಹಸ್ತ ಚಾಚೋದಕ್ಕೆ ಬಂದಿದ್ದೀನಿ ಬುಚ್ಚಮ್ಮ. ಲಚ್ಚಿ, ಪಲ್ಲಕ್ಕಿ ಸಿದ್ಧವಾಗಿದೆ, ಹೊರಡು. ಈ ಬುಚ್ಚಮ್ಮ ಬರ್ತಿರೋವರೆಗೂ ಲಚ್ಚಿನ ಮುಖ ಶಕ್ತಿ ಯಾರಿಗೂ ಇಲ್ಲ. ಮುನಿಗಳಿಗೂ ಅಗೋಚರನಾದ ನಾನು ನಿನಗೆ ವಶನಾಗಿದ್ದೇನೆ. ನಿನ್ನ ಪೂರ್ವ ಪುಣ್ಯ ಬಲವತ್ರವಾದದ್ದು. ಅದರ ಜೊತೆಗೆ ಮಹಾಸಾಧ್ವಿಯಾದ ನಿನ್ನ ತಾಯಿಯ ದೈವ ಭಕ್ತಿಯೂ ಗರೆತಿದೆ. ಅವಳ ಹರಕೆಯಂತೆ ನೀನು ನನ್ನ ದಾಸನಾಗು. ಈ ಸಂಕಟವಷ್ಟೇ ಏಕೆ? ಭವಸಂಕಟದಿಂದಲೇ ಮುಕ್ತನಾಗಿ ಹೋಗುತ್ತೀಯೇ? ನಾನು ನಿನ್ನ ದಾಸನಾಗಲಿ. ನಿನ್ನ ತಾಯಿ ಹೊತ್ತ ಹರಕೆಯನ್ನು ಪೂರ್ಣ ಮಾಡಬೇಕೆಂಬ ಇಚ್ಛೆ ಇದ್ದರೆ ನನ್ನ ದಾಸನಾಗಲೇಬೇಕು. ತಾಯಿಯ ಮಾತನ್ನು ನೆರವೇರಿಸುವುದಕ್ಕಿಂತ ಹೆಚ್ಚಿನದು ನನಗೇನಿದೆ? ಆದರೆ ಒಂದುವರೆಗೆ ನಾನು ಬೀಳಿದಾಗಲೆಲ್ಲ ನಿನ್ನ ದಿವ್ಯ ಲೀಲೆಗಳನ್ನು ತೋರಿಸುತ್ತಾ ಪುನೀತನನ್ನಾಗಿ ಮಾಡು. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯೇ, ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ, ಆದಿಮೂರುತಿ ನೀನು ನೆರೆ ಕರುಣೋದಯನು, ಹೃದಯಾಂಗಣದಿ ಜ್ಞಾನೋದಯವ ನೆನಗಿತ್ತು, ರಕ್ಷಿಸು ನಮ್ಮ ಅನವರತ.
ಬಾಲಕ, ಇನ್ನು ಮೇಲೆ ನೀನು ಮಹಾ ಅಜ್ಞಾನಿ ಎನಿಸಿ ಆದಿಕೇಶವನೆಂಬ ಅಂಕಿತದಿಂದ ನನ್ನ ಮಹತ್ವವನ್ನು ಜಗತ್ತಿಗೆ ಸಾರುತ್ತಾ ಸಮಾಜೋದ್ಧಾರದೊಡನೆ ಸ್ವರೂಪೋದ್ಧಾರವನ್ನು ಮಾಡಿಕೊ. ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನೆನಗೆ ತಿಳು ಹಿಮತಿಯನು ಎನ್ನ ಜಿಹ್ವೆಗೆ ಮೊಳಗು ಬಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮ ಅನವರತ ಬಂದ್ಯಾ ಮಗ್ನಿ ಬಂದ್ಯಾ. ನಿನಗೇನು ಗಂಡಾಂತರ ಬರ್ಲಿಲ್ವಲ್ಲ? ಬಂದಿದ್ ಗಂಡಾಂತರವೆಲ್ಲ ಕೇಶವನ ದಯದಿಂದ ದೂರ ಆಯ್ತು ತಾಯಿ. ನೀನ್ ಧೀರ ಮಗ್ನಿ, ಧೀರ ಧೀರ. ಆದ್ರೆ ನಿನಗ್ ಜನ್ಮ ಕೊಟ್ಟ ತಾಯಿ ನಾನು ಹೇಳಿಯಾಗಿ ಹೋದೆ. ನಿನ್ ಲಚ್ಚಿನ ಕಾಪಾಡುವ ಶಕ್ತಿ ನನಗಿಲ್ಲದೆ ಹೋಯ್ತು. ಲಚ್ಚಿ, ಲಚ್ಚಿಗೇನಾಯ್ತಮ್ಮ? ರುದ್ರನಾಯಕ ಕಳ್ಳನ ಹಾಗೆ ಒಳಗು ನುಗ್ಗಿ ಬಲವಂತವಾಗಿ ಹೇಳ್ಕೊಂಡು ಹೋದ. ಹೆಣ್ಣು ಹೊನ್ನು ಮಣ್ಣುಗಳ ಆಸೆಯಿಂದ ಮನುಷ್ಯ ಮೃಗವಾಗಿ ಹೋಗ್ತಾನೆ. ಈ ಮಾಯಾ ಬಂಧನ ಛೇದಿಸೋ ತನಕ ಮೋಕ್ಷಕ್ಕೆ ಮಾರ್ಗ ಸಿಕ್ಕೋದಿಲ್ಲ ಅಮ್ಮ. ಏನ್ ಹೇಳ್ತಾ ಇದೀಯ ಕನಕ? ಸತ್ಯವಾದನ್ ಹೇಳ್ತಾ ಇದ್ದೀನಿ ತಾಯಿ. ನಿನ್ನ ಹೆಂಡತಿ ಆಗ್ಬೇಕಾಗಿರೋ ಲಚ್ಚಿ ನಿನ್ನ ಶತ್ರು ವಶವಾಗಿರೋದನ್ನ ಕೇಳಿ ನಿನ್ನ ರಕ್ತ ಕುತ್ತು ಸೇರಿ ನಿಕ್ಕಿ ಹೇಳಬೇಕು. ಅದರಿಂದ ಬರೀ ರಕ್ತಪಾತವೇ ವಿನಃ ಬೇರೆ ಪ್ರಯೋಜನವಿಲ್ಲ. ಅಮ್ಮ, ನನಗೆ ಈ ಮದುವೆ ಬೇಡ. ನಾನು ಇಂದಿನಿಂದ ದಾಸ, ಸರ್ವಸಂಗ ಪರಿತ್ಯಾಗ ಮಾಡಿದ ಹರಿದಾಸ. ಕನಕ, ನೀನು ಹರಕೆ ಹೊತ್ತಿದ್ದೀಯಂತೆ. ನಿನ್ನ ಹರಕೆಯನ್ನು ಸಾರ್ಥಕ ಮಾಡಲು ಭಗವಂತ ನನಗೆ ಅಪ್ಪಣೆ ಮಾಡಿದ. ಅವನ ಇಚ್ಛೆಯಂತೆ ಅವನ ದಾಸನಾಗಿ ಹೋದೆ. ನನಗೆ ಅಪ್ಪಣೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸುತ್ತಾಯಿ. ನಾಯಕ, ಎಂತ ನಿರ್ಧಾರ? ಅಮ್ಮ ಕನಕ, ಕನಕ ಮಗ ಅನ್ನೋ ಮಮತೆಯಿಂದ ನಾನು ಹರಕೆ ಮರೆತೆ. ಆದ್ರೆ ವೆಂಕಟೇಶ ಮರೆಯಲಿಲ್ಲ. ಅವನು ಭಕ್ತನಾಗೋ ಕನಕ, ಕನಕ ಮಾತೋಶ್ರೀಯವರು ಅಪ್ಪಣೆ ಕೊಟ್ರೆ ಆಶೀರ್ವದಿಸಿ ಗುರುಗಳು. ಶ್ರೇಯೋಸ್ತು. ಕೇಶವನ ಕೃಪೆ ನಿನ್ನ ಮೇಲೆ ಚೆನ್ನಾಗಿರ್ಲಿ. ಕೇಶವನ ಕೃಪೆ ಇರ್ಲಿ. ಓಡಿ ಬಂದೆ, ಓಡಿ ಬಂದೆ ಗುರುಗಳೇ. ಕಾವಲಕಾರನ ಕುಂದು ತಪ್ಪಿಸ್ಕೊಂಡು ಓಡಿ ಬಂದೆ. ಎಲ್ಲಿ ಅವರೆಲ್ಲಿ? ಅವರಿಗೇನು ಆಗಿಲ್ಲವೇ? ಏನೂ ಆಗಿಲ್ಲಮ್ಮ. ಆದರೆ 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 ಏನು ಗುರುಗಳೇ, ಆದರೆ ಏನು? ಈ ಮದುವೆ ಬೇಡ ಅಂತ ಕನಕ ಹೊರಟು ಜಗತ್ತಿನ ಮಾಯಾಪಾಶ ಕಿತ್ತೆಸ್ತು ಹರಿದಾಸನಾದ. ನೀನು ಅವನ ಸಾಧನೆಗೆ ಅಡ್ಡಿಪಡಿಸ್ಬೇಡ ತಾಯಿ. ನೀನು ಅವನ್ನ ಮರೆತು ಬಿಡು. ಇಲ್ಲ, ಸಾಧ್ಯವಿಲ್ಲ. ಪ್ರಾಣಾನು ಮತ್ತು ದೇಹ ಇರೋಕ್ ಸಾಧ್ಯವೇ? ಎಲ್ಲಿ ಅವರಲ್ಲಿ? ಎಲ್ಲಿ ನನ್ನ ಪ್ರಾಣೇಶ್ವರ? ಎಲ್ಲಿ ನನ್ನ ದೇವರು? ಬದುಕಿದ್ರು ಅವರೇ ಗತಿ, ಸತ್ರು ಅವರೇ ಗತಿ. Thank you.
ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದ್ಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದ್ಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿಯ ನಾಮಾಮೃತವು ಕಿವಿಗೊದಗಿತು ಹರಿಯ ದಾಸರು ಯಾಣ ಬಂಧುಗಳಾದರು ಹರಿಯ ಶ್ರೀಮುದ್ರೆ ಯನಗಾಭರಣವಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತಿ ಮಾರ್ಗಕ್ಕೆ ಯೋಗ್ಯ ನಾನಾದೆನೋ ಅಕಳಂಕ ಶ್ರೀಹರಿ ಭಕ್ತಿಗೆ ಮನ ಬೆಳೆದು ರುಕ್ಮಿಣಿಯರಸ ಕೈವಶನಾದ ನಿನಗೆ ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು ಮುಂದೆನ್ನ ಜನ್ಮ ಸಾಫಲ್ಯವಾಯಿತು ತಂದೆ ಶ್ರೀಕಾಗಿ ನೆಲೆ ಆದಿಕೇಶವರಾಯ ಬಂಧನ ಹೃದಯದಲ್ಲಿ ನೆಲೆಯಾಗಿ ನಿಂತ ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದ್ಮನಾಭನ ಪಾದದೊಲಿಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ನಾಯಕರೇ ನಾಯಕರೇ ನೀವು ಬಂದ ಮೇಲೆ ಮಾತು ಶ್ರೀಯವರು ವೈಕುಂಠವಾಸಿಗಳಾದರು ಕೇಶವ ಕೇಶವ ಡಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಹುಟ್ಟುತ್ತೇನು ತಾರಲಿಲ್ಲ ಸಾಯುತ್ತೇನು ಬೈಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಧರಳು ಆಯಿತಿದೆ ಹೊಟ್ಟೆ ಬಲು ಕೆಟ್ಟದೆಂದು
ಎಷ್ಟು ಕಷ್ಟ ಮಾಡಿದಾಗ್ಯೂ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು ಗೇಣು ಬಟ್ಟೆ ಕಾಣದು ಅಳು ಚೆನ್ನಾಗಳು ಬೇಕಾದಷ್ಟಳು ನೀನು ಆದಷ್ಟು ನನಗೆ ಸಂತೋಷ ಅಪ್ಪ ನನ್ನನ್ನು ಬಿಟ್ಬಿಡು ಇಲ್ಲದೆ ಕೊಂದು ಬಿಡು ಈಗ ಹಿಂಸೆ ಪಡಿಸೋದ್ರಿಂದ ನಿನಗೇನು ಸುಖ ಬೇಕಾದಷ್ಟಿದೆ ನೀನು ಭಕ್ತಿ ಇರಬೇಕು ರುದ್ರನಾಯಕನ ಹೆಂಡತಿ ಆಗಬೇಕು ಅದನ್ನ ನೋಡ್ತಾ ತಿಮ್ಮನ ಹೊಟ್ಟೆ ಉರಿದು ಹುಚ್ಚಿಡಬೇಕು ಆಗಲೇ ನನಗೆ ಪರಮ ಸಂತೋಷ ರುದ್ರನಾಯಕನಿಗೆ ನಾನು ಹೆಂಡತಿ ಆಗಬೇಕೆ ಹೌದು ಅದೇ ನಾನು ಅವರು ಕೊಟ್ಟಿರೋ ಮಾತು ಕನಕ ಅನ್ನೋ ದೇವರ ಸೇವೆಗೆ ಮೀಸಲಾಗಿರೋ ಜೀವಲಕ್ಷ್ಮಿ ರುದ್ರನಾಯಕನಿಗೆ ಎಂದೂ ಸ್ವಾಧೀನವಾಗೋದಿಲ್ಲ ನೀನು ಸತ್ರು ಚಿಂತೆ ಇಲ್ಲ ನಿನ್ನ ಹೆಣಕ್ಕೆ ತಾಳಿ ಕಟ್ಟಿಸಿ ಅವ್ರ ಕೈಯಿಂದಲೇ ನಿನ್ನ ಸಮಾಧಿ ಮಾಡಿಸ್ತೀನಿ ಇವತ್ತೇ ಇಲ್ಲೇ ಇದೇ ಬಟ್ಟೆಯಲ್ಲೇ ನಿನಗೆ ಮದುವೆ ಸಿದ್ಧವಾಗಿರು ಅವಳಿಗೆ ಬೇಕಾಗಿರೋ ಹಾಲು ಹಣ್ಣು ರೊಟ್ಟಿ ಎಲ್ಲ ಕೊಟ್ಟು ನೋಡ್ಕೊಂತಾಯ್ತು ನಾನು ರುದ್ರನಾಯಕನ ಕರ್ಕೊಂಡು ಬರ್ತೀನಿ ಅದು ಬಿದ್ದೆ ಮಹಾಸ್ವಾಮಿ ಯಾರಪ್ಪ ನೀನು ಕನಕ ಸ್ವಾಮಿ ಯಾವ ಕನಕ ಕುರುಬ್ರ ಕನಕ ನನ್ನಿಂದ ಏನಾಗ್ಬೇಕಪ್ಪ ಮಂತ್ರೋಪದೇಶವಾಗಬೇಕು ಕುರುಬನಿಗೆ ಏನು ಮಂತ್ರವು ಕೋಣನ ಮಂತ್ರ ಮಹಾಪ್ರಸಾದ ಅಷ್ಟೇ ಸಾಕು ಸ್ವಾಮಿ ಕೋಣ 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 ಭಕ್ತಾದನು ಭಕ್ತಿಯನ್ನು ಮೆಚ್ಚಿದನು ಏನ್ ಬೇಕು ಮಹಾಸ್ವಾಮಿ ತಮ್ಮ ಮಂತ್ರೋಪದೇಶ ಫಲಿಸಿದರು ಇದು ಕೋಣ ಇದು ಸಾಕ್ಷಾತ್ ಯಮದೇವರ ಕೋಣ ಕನಕ ನೀನು ಪರಮಧನ್ಯನು ಶರಣಾನುಗ್ರಹ ಸ್ವಾಮಿ ನಿನ್ನ ಕೋಣನಿಗೆ ಹೇಳಿ ಕುರುಬು ಕಟ್ಟೋದಕ್ಕೆ ಆತಂಕವಾಗಿರೋ ಈ ಬಂಡೆಯನ್ನು ತೆಗೆಸಿ ಜನಗಳಿಗೆ ಉಪಕಾರ ಮಾಡು ಗುರುಗಳ ಅಭೀಷ್ಟವನ್ನು ಕೇಳಿದೆಯಲ್ಲ ಈ ಕಲ್ಲನ್ನು ತೆಗೆದು ಅವರ ಇಚ್ಛೆಯನ್ನು ಪೂರ್ಣ ಮಾಡು ಫಲ ಕನಕ ಫಲ ನೀನು ಭಕ್ತ ಶಿಖಾಮಣಿ ಇನ್ನು ಮುಂದೆ ನಮ್ಮ ಮಠದಲ್ಲಿಯೇ ಇದ್ದು ಸ್ವಾಮಿಯ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸುತ್ತಾ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯ ಕೃಪೆಗೆ ಪಾತ್ರನಾಗು ಮಹಾಪ್ರಸಾದ ಸ್ವಾಮಿ ಮಹಾಪ್ರಸಾದ
ಜ್ಞಾನಿಗನಿಗೆ ತೀರ್ಥ ಕೊಡೋಣ ಅಂದ್ರೆ ಏನ್ರಿ? ಎಲ್ಲಾ ಕಲಿ ಪ್ರಾಬಲ್ಯ ರೀ, ಕಲಿ ಪ್ರಾಬಲ್ಯ. ಎಂಥ ಜ್ಞಾನಿಗಳಿಗಾದ್ರೂ ಬುದ್ಧಿ ಕೆಟ್ಟ ಹೋಗುತ್ತೆ. ಕಲಿ ಪ್ರಾಬಲ್ಯ ಅಲ್ರಿ, ಕನಕನ ಪ್ರಾಬಲ್ಯ. ಅವತ್ತೇ ಅವನು ಕ್ವಾಣ ಕೂಯಿ ಕಲ್ಲೆತ್ತಿದ್ದ ನೋಡ್ರಿ, ಅವತ್ತಿಂದ ಅವ್ರು ತೂಲ ತೂಲ ಕಟ್ಟದ. ಬಿಡ್ರಿ, ಇದ್ಯಾವ ಮಹಾ ದೊಡ್ಡ ಕೆಲಸ? ನಮಗೆ ಹೇಳಿದ್ದಿದ್ರು ನಾವು ಮಾಡ್ತಿದ್ವು. ಮೋಸ, ನನಗ್ ಮೋಸ. ನೀವೆಲ್ಲರೂ ಸೇರಿ ನನಗ್ ದ್ರೋಹ ಮಾಡಿದ್ದೀರಾ. ಹೇಳು, ಅವಳೆಲ್ಲಿ, ಹ್ಯಾಕ್ ತಪ್ಪಿಸ್ಕೊಂಡ್ಲು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ, ಗೊತ್ತಿಲ್ಲದೆ ಹೋದ್ರೆ ಈ ಉಡುಪು ನಿನ್ನ ಮೈ ಮೇಲೆ ಹ್ಯಾಕ್ ಬಂತು? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದ್ರೆ ಈ ವಂಚನೆಯಲ್ಲಿ ನಿನ್ನ ಕೈವಾಡ ಏನಾದ್ರೂ ಉಂಟ? ನಂಬಿಕೆ ಸೇವಕ ಅಂತ ಹೇಳಿ ನಿನ್ನ ನೇಮಿಸಿದ್ರೆ ನೀನೇ ಕೆಲಸ ಮಾಡಿದೀಯ. ನನಗೆ ತಿಳಿಯದು ತಡಿ, ತಲೆ ಮೇಲೆ ಏಟು ಬಿತ್ತು, ಜ್ಞಾನ ತಪ್ಪು, ಆಮೇಲೆ ಭಗವಂತನಿಗೆ ಗೊತ್ತು. ಅಂದ್ರೆ ಈ ಒಳಸಂಚಿನಲ್ಲಿ ಮಲ್ಲನಾಯಕರ ಕೈವಾಡ ಏನಾದ್ರೂ ಉಂಟ? ತಂದೆ ಮಗಳು ಇಬ್ರು ಸೇರಿ ಕಾರ್ಯ ಸಾಧಿಸಿದೀರಾ? ಮಾತಾಡಬೇಡಿ ನಾಯಕರೇ, ಮಲ್ಲನಾಯಕ ಹಠವಾದಿ ನಿಜ, ಆದರೆ ವಚನ ದ್ರೋಹ ಇಲ್ಲ. ನಿನ್ನ ಸತ್ಯಸಂಧತೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಲಚ್ಚಿ. ಲಚ್ಚಿ ಅಂತ ನನಗೆ ಒಪ್ಪಿಸ್ತೇ ಹೋಯ್ತು ಅಂತಂದ್ರೆ ಮಲ್ಲನಾಯಕನ ಹಣ ಕೋಟೆ ಬಾಗಿಲಿಗೆ ತೋಳವಾಗತ್ತೆ. ಹೆಚ್ಚಿನ ಅಷ್ಟು ದೂರ ಹೋಗ್ಬೇಕಾಗಿಲ್ಲ ನಾಯಕರೇ. ಅವಳು ಬದುಕಿದ್ರು ಸರಿ, ಸತ್ತಿದ್ರು ಸರಿ, ಅವಳ ತಂದೆ ತಮ್ಮ ಪಾದಕ್ಕೆ ಒಪ್ಪಿಸ್ತೇನೆ. ಹುಟ್ಟಿ ಶಿವಲಿಂಗ, ನಿಮಗೂ ಇದೆ ಶಿಕ್ಷೆ. 15 ದಿವಸದ ಲಚ್ಚಿನ ಹುಡುಕೊಂಡು ಬಂದು ನನಗೆ ಒಪ್ಪಿಸ್ತಾ ಹೋಯ್ತು ಅಂತಂದ್ರೆ ನೇ ಹಾಕಿಸ್ಬಿಡ್ತೀನಿ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಮಹಾಜ್ಞಾನಿ ಮಾಡ್ತಾ ಇರೋ ಕೆಲಸನ. ನಾವು ಮಾಡ್ತೀವಿ ಅಂತ ಅವನು ತುಳಸಿಗೆ ನೀರ್ ಹಾಕಿ ಮೃತ್ಕೆ ಹಚ್ಕೋತಾ ಇದ್ದಾನೆ, ಮೃತ್ಕಿನ. ಅದರಿಂದ ನಿಮಗಾಗೋ ತೊಂದರೆ ಏನು ಆಚಾರ್ರೆ? ಏನು ಇಲ್ಲ, ಅಷ್ಟು ಮಡಿ ಮೈಲಿಗೆ ಮಡಿ ಮೈಲಿಗೆ ಸತ್ರಿ ನೋಡ್ರಿ. ಆ ತಂಬಿಗೆ ನೀರ್ ಕಾಣಿಸ್ತಾ ಎಷ್ಟು ಸಾಯ್ತೋ ಏನೋ. ಯಾ ಸ್ವಲ್ಪ ಹೆಂಗ್ ಬಾಪ? ದಾಸರು ನಯ ವಿನಯ ಭಯ ಭಕ್ತಿ ಸ್ವಲ್ಪ ಇರ್ಲಿಯೋ. ಅಲ್ಲ, ಯಾವ ತಂಬಿಗಿರೋ, ಏನ್ ಸುಡ್ಗಾಡೋ, ಒಂದಷ್ಟು ಹುಳಿಕೆ ಹೆಣ್ಣು ಹಚ್ಚಿ ಥಳ ಥಳ ಅಂತ ತೊಳೆದ್ ನೀರ್ ಹಾಕ್ಬಾರ್ದಾಗಿತ್ತೆ. ಪರಗ್ ತುಳಿಯೋದ್ರಿಂದ ಕೊಳೆ ಸೋದಿತ್ತು. ಪರಮಾತ್ಮನ ಪ್ರೀತಿ ಸಂಪಾದಿಸಬೇಕಾದ್ರೆ ತಂಬಿಗೆ ಹಾಗಿರೋ ಈ ದೇಹದ ಒಳಗಿರೋ ಕಾಮಾದಿ ಅರಿಷಡ್ ವರ್ಗಗಳೆಂಬ ಕಶ್ಮನ ತೊಳೆದಿರಬೇಕು ನೋಡಿ. ಫಲ ಕನಕ ಫಲ, ನೀನು ಜ್ಞಾನಿ ಭಕ್ತ ಪುಣ್ಯ ಪುರುಷ. ಪುಣ್ಯಪುರುಷ ಬರೀ ರಾಮಾಚಾರ್ಯ ಅಲ್ಲಿ ಶ್ರೀಮಠದ ಆಶ್ರಿತರಿಗೆಲ್ಲ ಅಸಮಾಧಾನ, ಅತೃಪ್ತಿ. ಅದಕ್ಕೆ ಕಾರಣ ಅವರಲ್ಲಿ ಉಂಟಾಗಿರುವ ಅಂಧಕಾರ, ತಾವೇ ಉತ್ತಮರೆಂಬ ಭ್ರಮೆ. ಹೌದು, ಗುರುಗಳ ಸನ್ನಿಧಾನದಲ್ಲಿ ಅರಿಕೆ ಮಾಡಿ ನ್ಯೂನತೆಗಳನ್ನು ಸರಿಪಡಿಸಿ ಸ್ವಾಮಿ ಅಂತ ನನಗೆ ಹೇಳಿದರು. ಇದರಲ್ಲಿ ನ್ಯೂನತೆ ಏನಿದೆ ದಾಸರೇ? ಎಲ್ಲವೂ ಶ್ರೀಹರಿಯ ಪ್ರೇರಣೆ. ಕನಕ ಮಹಾಭಕ್ತ, ಅವನ ಭಕ್ತಿಯ ಘನತೆ ತಮ್ಮಂತಹ ಭಕ್ತರಿಗೆ ವೇದ್ಯವಾಗುತ್ತೆ ವಿನಃ ಬಹಿರಾಡಂಬರಿಗಳಿಗೆ ಸಾಧ್ಯವೇ ಇಲ್ಲ. ಮಹಾಸ್ವಾಮಿ, ಪಾಮರರ ಮೇಲೆ ಕೃಪೆಯಿಟ್ಟು ಕನಕನ ಘನತೆಯನ್ನು ತೋರಿಸಿ ಅವರನ್ನು ಉದ್ಧರಿಸಬೇಕಾಗಿ ಬೇಡುತ್ತೇನೆ. ಪ್ರಯತ್ನಿಸೋಣ. ರಾಮಾಚಾರ್ಯ, ಭೀಮಾಚಾರ್ಯ, ನಾಳೆ ಏಕಾದಶಿ, ನಾಡಿದ್ದು ಏಕಾದಶಿ, ಎರಡು ಏಕಾದಶಿಗಳು ಒಟ್ಟಿಗೆ ಬಂದಿರೋದ್ರಿಂದ ಉಪವಾಸ ಮಾಡೋದು ಬಹಳ ಕಷ್ಟ. ಈಗ ಬನ್ನಿ. ಯಾರೂ ನೋಡದೆ ಇರತಕ್ಕಂತಹ ಏಕಾಂತ ಸ್ಥಳಕ್ಕೆ ಹೋಗಿ ಕನಕ. ನೀನು ಅಷ್ಟೇ, ಯಾರು ನೋಡದೆ ಇರೋ ಸ್ಥಳದಲ್ಲಿ ಇದನ್ನು ಭಕ್ಷಿಸು. ಇಲ್ಲೆಲ್ಲಾದರೂ ಕನಕನಾಯಕ ಅನ್ನೋರಿದ್ದಾರೆ? ಏನೋ ಅಮ್ಮ, ನಂಗೊತ್ತಿಲ್ಲ. ಅಣ್ಣ, ನೀವೇನಾದರೂ ಕನಕನಾಯಕನ ನೋಡ್ತೀರಾ? ಯಾರೋ ಏನೋ ಅಮ್ಮ, ನನಗೆ ಗೊತ್ತಿಲ್ಲ. ಯಾವೂರಿಂದ ಬರ್ತಿದ್ದೀರಿ? ಶಿವಪುರದಿಂದ. ಅಲ್ಲಿ ಯಾರಾದರೂ ಕನಕನಾಯಕ ಅನ್ನೋರು ಬಂದಿದ್ದಾರೆಯೇ? ಕನಕನಾಯಕ?
ಯಾರು ಬರ್ಲಿಲ್ವಲ್ಲ? ಯಾಕಮ್ಮ, ಎಲ್ಲಿ ಹೋಗ್ಬೇಕು? ಬಾ, ಗಾಡಿಲಿ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ. ಇಲ್ಲಮ್ಮ, ನಿಮ್ ದಾರಿನೇ ಬೇರೆ, ನನ್ ದಾರಿನೇ ಬೇರೆ. ಶ್ರೀಧರ, ಪಂಡಿತರುಗಳನ್ನ ಬರ ಹೇಳು. ದಾಸರೇ, ಯಾರ್ಯಾರ ಜ್ಞಾನ ಎಷ್ಟೆಷ್ಟು ಪರಿಪಕ್ವವಾಗಿದೆ ಅನ್ನೋದ್ರ ಪರೀಕ್ಷೆ ಈಗ. ರಾಮಾಚಾರ್ಯ, ಭೀಮಾಚಾರ್ಯ, ಮೊನ್ನೆ ಏಕಾದಶಿ ಪ್ರಯುಕ್ತ ನಿಮಗೆ ಫಲಗಳನ್ನು ಕೊಟ್ಟಿದ್ವಿ, ಅದನ್ನ ತಿಂದೆ ತಿಂದೆ. ಎಲ್ಲಿ? ಊರ್ ಮುಂದ್ಲ ಮುಖ್ಯ ಪ್ರಾಣದೇವರ ಗುಡಿ ಹತ್ರ ಯಾರು ಇಲ್ಲದ ನೋಡಿ. ಭಲೆ ಭಲೆ, ಭೀಮಾಚಾರ್ಯ ತಾವು ಏನರಿಕೆ ಮಾಡಿಕೊಡ ಶ್ರೀಗಳ ಸನ್ನಿಧಾನದಲ್ಲಿ ಮನೆಗೆ ಹೋದೆ, ಹಾಸಿಗೆ ಹಾಸಿಕೊಂಡು ಶ್ರೀಗಳವರು ದಯಪಾಲಿಸಿದ ಶಾಲ ಜೋಡಿಯಲ್ಲಿ ಒಂದು ತೆಗೆದು ತುಂಬಾ ಮುಸುಗು ಹಾಕಿಕೊಂಡು ಸಿಪ್ಪಿ ಸಹಿತ ಸುಲಿದ ಹಾಗೆ ಇಡೀ ಬಾಳೆಹಣ್ಣು ಹಾಗೆ ಬಾಯೊಳಗೆ ಬಿಟ್ಕೊಂಡು ಹುಳುಕ್ಕೆ ತುರುಂಗಿಬಿಟ್ಟು. ಯಾರು ನೋಡಲಿಲ್ವೆ? ಸೊಳ್ಳಿ, ಒಂದು ಸೊಳ್ಳಿ ಸಹ ನೋಡಲಿಲ್ಲ ಮಹಾಸ್ವಾಮಿಗಳೇ. ಶ್ರೀನಿವಾಸ, ನೀನು? ನಾನು ಚಳಕ ಮಾಡ್ಲಿಕ್ಕೆ ಹೋದನ್ರಿ, ಮೂಗ್ ಹಿಡ್ಕೊಂಡು ನಾರಾಯಣ ಅಂತ ಉಳಿದ್ರಿ, ಕೃಷ್ಣ ಅಂತ ಮ್ಯಾಲೆ ಇದ್ದನ್ರಿ, ಅಷ್ಟರಾಗ ತಿಂದಿದ್ದಿಲ್ರಿ. ಕೃಷ್ಣ, ನೀನು? ಹೇಳಬಾರದ ಸ್ಥಳದಲ್ಲಿ ತಿಂದು ಬಂದೆ ಮಹಾಸ್ವಾಮಿ. ಫಲ ಫಲ, ಎಲ್ಲರೂ ನಿಮ್ಮ ನಿಮ್ಮ ಬುದ್ಧಿಗೆ ತಿಳಿದಂತಹ ಏಕಾಂತ ಸ್ಥಳದಲ್ಲಿ ತಿಂದು ಬಂದಿರಲ್ವೇ. ಕನಕ, ಹಣ್ಣನ್ನ ತಿಂದ್ಯಾ? ಇನ್ನೂ ಇಲ್ಲ ಮಹಾಸ್ವಾಮಿ. ಯಾಕೆ? ಯಾರು ನೋಡದಿರುವಂತಹ ಸ್ಥಳಕ್ಕೆ ಹೋಗಿ ತಿಂದಬಾ ಅಂತ ಅಪ್ಪಣೆ ಮಾಡಿದ್ರಿ ಮಹಾಸ್ವಾಮಿ. ಎಲ್ಲೆಲ್ಲಿ ಹೋದ್ರು ಪರಮಾತ್ಮನು, ತತ್ವಾಭಿಮಾನಿಗಳ ದೇವತೆಗಳು ಮನುಷ್ಯರು ಮಾಡೋ ಸಕಲ ಕೆಲಸಗಳನ್ನು ನೋಡ್ತಾನೆ ಇರ್ತಾರೆ. ಎಲ್ಲಿ ಅವರುಗಳು ನೋಡೋದಿಲ್ವೋ ಅಂತಹ ಏಕಾಂತ ಸ್ಥಳವೇನಾದರೂ ಪೃಥ್ವಿಯಲ್ಲಿದ್ದರೆ ಮಹಾಸ್ವಾಮಿಗಳು ಅಪ್ಪಣೆ ಮಾಡಬೇಕು, ಹೋಗಿ ತಿಂದು ಬರ್ತೀನಿ. ಭಲ ಕನಕ, ಭಲ. ಜ್ಞಾನವೆಂದರೆ ಇದು. ರಾಮಾಚಾರ್ಯ, ಭೀಮಾಚಾರ್ಯ, ಇದೇ ನಿಮಗೂ ಕನಕನಿಗೂ ಇರೋ ವ್ಯತ್ಯಾಸ. ಸಾವಿರಾರು ಶ್ಲೋಕಗಳನ್ನು ಕಲಿತ ಶಬ್ದ ಭಾಂಡಾರದ ಜ್ಞಾನ ನಿಮ್ಮದು, ಪರಮಾತ್ಮನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಪ್ರಯತ್ನಿಸುತ್ತಿರುವ ಜ್ಞಾನ ಕನಕನದು. ಇದರಲ್ಲಿ ಯಾರು ಶ್ರೇಷ್ಠರೋ ಯಾರು ಕನಿಷ್ಠರೋ ನೀವೇ ನಿರ್ಧರಿಸಿ. ಮಹಾಸ್ವಾಮಿಗಳು, ಹಾದಿ ಹಾದಿ. ಕಲಶಾಸ್ತ್ರ ಪಾರಂಗತರೆ, ವೇದ ವಿದ್ಯಾ ನಿಪುಣರೆ, ಮೋಕ್ಷಕ್ಕೆ ಯಾರು ಹೋಗುತ್ತಾರೆ ಅನ್ನೋ ವಿಷಯದಲ್ಲಿ ನಮಗೂ ನಮ್ಮ ಆಪ್ತರಾದ ಕೆಲವು ಪಂಡಿತರಿಗೂ ಸಂದೇಹ ಉಂಟಾಗಿದೆ. ಅಪಾರ ಜ್ಞಾನ ಸಂಪನ್ನರಾದ ನೀವುಗಳು ಆ ವಿಷಯವಾಗಿ ಜಿಜ್ಞಾಸೆ ನಡೆಸಿ ಒಂದು ತತ್ವ ನಿರ್ಣಯಕ್ಕೆ ಬರುವರೆಂದು ನಾವು ಅಪೇಕ್ಷಿಸುತ್ತೇವೆ. ಯಾವ ಜನ್ಮದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು, ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ರು, ಬ್ರಾಹ್ಮಣ ಜನ್ಮ ಬರೋ ತನಕ ಮೋಕ್ಷ ಸಿಗಲಾರದು ಅಂತ ನಮ್ಮ ಅಭಿಪ್ರಾಯ. ಇದು ಕೇವಲ ನಮ್ಮಿಬ್ಬರ ಅಭಿಪ್ರಾಯವಲ್ಲ, ಸಕಲ ಶಾಸ್ತ್ರಗಳ ಮಥಿತಾರ್ಥ. ಈ ವಿಷಯದಲ್ಲಿ ಯಾರಾದರೂ ಸಮಂಜಸವಾದ ಉತ್ತರವನ್ನು ಹೇಳಬಲ್ಲಿರಾ? ಹಯಗ್ರೀವಾಚಾರ್ಯ, ಶೇಷಾಚಾರ್ಯ, ಮಾಧವಾಚಾರ್ಯ, ಈ ವಿಷಯದಲ್ಲಿ ಪಂಡಿತರು ಮಾತ್ರವಲ್ಲದೆ ಪಾಮರರು ಸಹ ಭಾಗವಹಿಸಬಹುದಲ್ಲವೇ? ಪಂಡಿತರಿಗೆ ಅರ್ಥವಾಗದ ಗಹನವಾದ ವಿಷಯ ಪಾಮರರಿಂದ ಉತ್ತರಿಸಲು ಸಾಧ್ಯವೇ? ಅಂಥ ಸಮರ್ಥರು ಯಾರಾದ್ರೆ ಮುಂದೆ ಬಂದು ಮಾತನಾಡಬಹುದಲ್ಲ. ಕನಕ, ಇಲ್ಲಿರುವ ಮಹಾಮಹಾ ಪಂಡಿತರಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಹೇಳಬಲ್ಲಿಯಾ? ಮಹಾಸ್ವಾಮಿ, ನಾನು ಹೀಗೆ ಸಾಮೂಹಿಕವಾಗಿ ಕೇಳಿದ್ರೆ ಏನು ಆರೈಕೆ ಮಾಡಬಲ್ಲೆ? ವೈಯಕ್ತಿಕವಾಗಿ ಅಪ್ಪಣೆ ಮಾಡಿದರೆ ನನ್ನ ಅಲ್ಪ ಬುದ್ಧಿಗೆ ತಿಳಿದಿದ್ದನ್ನು ಶ್ರೀಚರಣಗಳಲ್ಲಿ ಒಪ್ಪಿಸಬಲ್ಲೆ. ಇವರು ಭೀಮಾಚಾರ್ಯರು, ಸಕಲ ಶಾಸ್ತ್ರ ಪಾರಂಗತರು, ಗಂಗಾಯಮುನಾದಿ ಮಹಾತೀರ್ಥಗಳಲ್ಲಿ ಮಿಂದು ಮೂರು ಮೂರು ಸಲ ಭರತಖಂಡವನ್ನು ಬಳಸಿ ಬಳಸಿ ಬಂದಿದ್ದಾರೆ. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು ರಾಮಾಚಾರ್ಯ, ನಾಲ್ಕು ವೇದಗಳನ್ನು ಬಾಯಿಪಾಠ ಮಾಡಿದ ವಿದ್ಯಾವಂತರು,
ಯಜ್ಞಾಗಾದಿಗಳನ್ನು ಮಾಡಿ ಪ್ರಸಿದ್ಧರಾಗಿರುವ ಮಹಾಪಂಡಿತರು. ಇವರು ಹೋಗ್ತಾರಿಗೆ. ಇವರ ನೋಡು, ಇವರು ಪುರಂದ್ರದಾಸರು, ಪಾಂಡುರಂಗನ ಅಂತರಂಗ ಭಕ್ತರು. ಇವರು ಮೋಕ್ಷಕ್ಕೆ ಹೋಗ್ತಾರಿಗೆ. ಇವರು ಕನಕ, ನಾವು ಕ್ಷಮಿಸಬೇಕು, ತಾವು ಸಹ. ಮತ್ತೆ ಯಾರು ಹೋಗ್ತಾರೆ? ನೀನು ಹೋಗ್ತೀಯ? ನಾನು ಹೋದರೆ ಹೋಗು. ಇದು ಸ್ವಪ್ರದೇಶಕ್ಕೆ ಪರಮಾವತಿ ಗುರುಗಳು ಕೊಟ್ಟ ಸಲಿಗೆ ದುರುಪಯೋಗ, ಪಂಡಿತೋತ್ತಮನ ಅವಹೇಳನ. ಪರಿವೊಂದಿನ ಅಲ್ಪ ಬುದ್ಧಿ ಪ್ರಯೋಗ ಮಾಡಿರ್ತಾಳ. ಸಕಲ ಶಾಸ್ತ್ರ ಪಾರಂಗಿತರಾದ ಭೀಮಾಚಾರ್ಯರಿಗಿಲ್ಲ ಮೋಕ್ಷ, ನೀನು ಶಾಸ್ತ್ರ ನಿಪುಣರಾದ ರಾಮಾಚಾರ್ಯರಿಗಿಲ್ಲ ಮೋಕ್ಷ, ರಾಸುಬ್ರಹ್ಮಣ್ಯರಾದ ಪುರಂದರದಾಸರಿಗಿಲ್ಲ ಮೋಕ್ಷ. ಅಪಮಾನ ಬೇಕಾದ್ರೆ ಸಹಿಸಬಹುದು, ಗುರುಗಳಿಗೆ ಅಪಮಾನ ಮಾತ್ರ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಶ್ಶಬ್ದ. ಪಂಡಿತೋತ್ತಮರು ವೃಥಾ ಕೋಪಿಸ್ಕೋಬಾರದು. ನನ್ನ ಮಾತು ತಮಗೆ ಅರ್ಥವಾಗಲಿಲ್ಲ. ಅರ್ಥವಾಗದೆ ಇರೋದಕ್ಕೆ ಇದೇನು ಶಾಸ್ತ್ರದ ಕಗ್ಗಂಟ ವಾಕ್ಯವೇ? ರುಕ್ಕೆ ಉಪನಿಷತ್ ವಾಣಿಯೇ. ನಾನು ಹೋದ್ರೆ ಹೋದೇನು ಅನ್ನೋ ಈ ನಿನ್ನ ಬಾಲಭಾಷೆ ಕನ್ನಡಕ್ಕೆ ವ್ಯಾಖ್ಯಾನಕಾರ ಬೇರೆ ಬೇಕೆ? ಭಾಷೆಕಾರ ಬೇರೆ ಬೇಕೆ? ಈಗ ಹಾಗೆ ತೋರ್ತಾ ಇದೆ. ನನ್ನ ಅಭಿಪ್ರಾಯ ಇಷ್ಟೇ. ನಾನು ಅಂದರೆ ನಾನು ಅನ್ನೋ ಭಾವ, ಹೋದ್ರೆ ಹೋದೇನು ಇದ್ದರೆ ಇದ್ದೇನು ಅಂತ. ಭೀಮಾಚಾರ್ಯ ಕೇಳಿದಿರ ಸ್ವಾರಸ್ಯ? ಇದು ಬಾಲಭಾಷೆಯ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ನಾನು ಹೋದರೆ ಹೋದೇನು ಅನ್ನೋ ಮೂರೇ ಮೂರು ಶಬ್ದದಲ್ಲಿ ಮೂರು ಲೋಕ ತುಂಬುವಷ್ಟು ಅರ್ಥ ಅಡಗಿಸಿ ಹೇಳಿದರು ಕನಕದಾಸರು. ಇದು ಅಪಸಿದ್ಧಾಂತ ದಾಸರೆ. ನಾನು ಒಂಬೋದೇ ಇಲ್ಲದೆ ಇದ್ದ ಮೇಲೆ ಮೋಕ್ಷ ಸುಖ ಅನುಭವಿಸೋದು ಯಾವುದು ಅಂತೇನು? ನಾನು ಅಂದ್ರೆ ನಾನು ಅನ್ನತಕ್ಕಂಥ ಅಹಂಕಾರ, ಅದು ಅಳಿದರೆ ಹೋದೇನು ಇದ್ರೆ ಇದ್ದೇನು ಅಂತ ಭಾವ. ಮಹಾಸ್ವಾಮಿಗಳ ವ್ಯಾಖ್ಯಾನ ಸರ್ವಸಮ್ಮತವಾದ್ದೇ. ರಾಮಾಚಾರ್ಯ ಮಾತಿನಲ್ಲೇ ನಮ್ಮನ್ನು ಕೀಳು ಮಾಡಿ ಮೇಲೆ ಎದ್ದನಲ್ರಿ. ಸ್ವಾಮಿ, ಯಾಕೆ ಮೇಲು ಕೀಳೆಂಬ ಭಾವ? ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು. ಕಾಮಾದಿ ಅರಿಷಡ್ ವರ್ಗಗಳಿಗೆ ಬಲಿಯಾಗಿ ಪಾಪ ಮಾಡುವವರೇ ಅಧಮರು. ಈ ಎರಡು ಕುಲವಲ್ಲದೆ ಜಗತ್ತಿನಲ್ಲಿ ಬೇರೆ ಕುಲವಿಲ್ಲ. ಅದಕ್ಕಾಗಿ ಹೊಡೆದಾಡುವುದು ಯಾವ ನ್ಯಾಯ? ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ. ಓ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಲ್ತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಲ್ತು ಹಿರಿದೇನು ಕಿರಿದೇನು. ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನೋಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹ
ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಓ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನುತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜ ಚರಣ ಕಮಲವ ಕೀರ್ತಿಸುವನೆ ಕುಲಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಾರಾಯಣ ಹರಿ ನಾರಾಯಣ 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 ನಾರಾಯಣ ಪಂಡಿತೋತ್ತಮರೇ ಆಚಾರ್ಯ ಶ್ರೇಷ್ಠರೇ ಈ ದಿನ ನಮ್ಮ ಅಂಗೈಯಲ್ಲೇನಿದೆ ಅನ್ನೋದನ್ನ ಸರಿಯಾಗಿ ಹೇಳಿದವರನ್ನ ಮಹಾಜ್ಞಾನಿಗಳು ಅಂತ ನಿರ್ಧರಿಸಿ ಶಾಲೆ ಜೋಡಿ ಬಹುಮಾನ. ಇಲ್ಲಿ ನಮ್ಮ ಅಂಗೈಯಲ್ಲೇನಿದೆ ಹೇಳಿ ನೋಡೋಣ. ಸಮಯ ಸ್ಥಳಗಳನ್ನ ನೋಡಿ ನಿರ್ಧರಿಸಿ ಹೇಳಬಹುದು ಅಂತಂದ್ರೆ ಮಹಾಸ್ವಾಮಿಗಳವರ ಅಂಗೈಯಾಗೆ ಪರಮಾತ್ಮನಿಗೆ ಅರ್ಪಿಸಿದ ತುಳಸಿ ದಳ. ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಮಂತ್ರಾಕ್ಷತಿ ಕಾಳು ಅದು ಅಲ್ಲ ತೆಂಗಿನಕಾಯಿ ಅಂಗೈ ನಾವು ತೆಂಗಿನಕಾಯಿ ಮುಚ್ಚಿಟ್ಕೊಳಕಾಗ್ತದೆ ಇಲ್ಲೇ ಮಂಗ್ಯ ಬಾಳೆಹಣ್ಣು ನೀನು ಬುದ್ಧಿಗೂ ಮಣ್ಣು ಸುಮ್ಮನೆ ಹಾಗಾದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವೇ ಕನಕ ನಮ್ಮ ಅಂಗೈಯಲ್ಲಿ ಏನಿದೆ ಹೇಳು. ಕೇಶವ ಕೇಶವ ಅಖಿಲಾಂಡಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನು ಸಾಲಿಗ್ರಾಮ ರೂಪದಿಂದ ತಮ್ಮ ಅಂಗೈಯಲ್ಲಿ ಅಡಗಿದ್ದಾನೆ. ಸತ್ಯ ಕನಕ ಸತ್ಯ. ಜ್ಞಾನಿ ಅಂದ್ರೆ ನೀನು. ಆಚಾರ್ಯರೇ ಪಂಡಿತೋತ್ತಮರೇ ನಿಮಗೆ ಯಾರಿಗೂ ಜ್ಞಾನ ಸಿದ್ಧಿಸಿಲ್ಲ. ಮನಸ್ಸಿನ ಕಶ್ಮಲಗಳನ್ನು ಶುದ್ಧಿ ಮಾಡಿಕೊಂಡು ಕನಕನ ಹಾಗೆ ಅಪರೋಕ್ಷ ಜ್ಞಾನಿಗಳಾಗಲು ಪ್ರಯತ್ನಿಸಿ. ಕನಿಷ್ಠ ಜಾತಿಯಲ್ಲಿ ಹುಟ್ಟಿದವನು ಅಪರೋಕ್ಷ ಜ್ಞಾನಿಯೇ. ಏನೋ ಯಾರು ಕರೆದ ಕೂಡಲೇ ಭಗವಂತನು ತಾನಾಗಿ ಓಡೋಡಿ ಬರುತ್ತಾನೋ ಅಂತಹ ಭಾಗವತ ಶಿರೋಮಣಿಯಾದ ಕನಕನು ಕನಿಷ್ಠ ಜಾತಿಯೇ. ಕ್ಷಮಿಸಬೇಕು, ಅಧಿಕ ಪ್ರಸಂಗಿ ಇಂತಹ ಶ್ರೀಗಳವರು ಭಾವಿಸಬಾರದು. ಈ ಮಹಾನುಭಾವ ಕರೆದ ಕೂಡಲೇ ಪರಮಾತ್ಮ ಬರ್ತಾನೆ ನಿಸ್ಸಂದೇಹವಾಗಿ. ಹಾಗಾದ್ರೆ ಮಹಾಸ್ವಾಮಿಗಳು ಅಪ್ಪಣೆ ಮಾಡಿ ಪರಮಾತ್ಮನ ಕರೀಲಿ, ನಾವು ನೋಡಿ ಆನಂದ ಪಡಬಹುದಲ್ಲ. ದಿವ್ಯವಾದ ಬೇಡಿಕೆ. ಊರ ಜೊತೆಯಲ್ಲಿ ನಾರು ಸ್ವರ್ಗ ಹೋದಾಗೆ ನಾವು ಪರಮಾತ್ಮ ದರ್ಶನ ಮಾಡಿಕೊಂಡು ಪುನೀತರಾಗಬಹುದಲ್ಲ. ಆಗಬಹುದು ಕನಕ. ಗುರುಗಳ ಅಪ್ಪಣೆಯನ್ನು ತಲೆಯಲ್ಲಿ ಹೊತ್ತು ಈ ಜನಗಳ ಇಷ್ಟಾರ್ಥವನ್ನು ಪೂರ್ತಿ ಮಾಡು ಪರಮಾತ್ಮ ಅಂತ ಕೇಳ್ಕೊಳ್ತೀನಿ. ನಾಳೆ ಮಹಾಮಂಗಳಾರತಿ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ದರ್ಶನ ಕೊಡು ಪ್ರಭು ಅಂತ ಮೊರೆ ಇರುತ್ತೆ. ಕನಕ ದೇವರು ತೋರಿಸ್ತಾನಂತೆ. ಎಲ್ಲಿ? ಸ್ವಾಮಿಗಳ ಮಠದಲ್ಲಿ. ಯಾವಾಗ? ನಾಳೆ ಮಹಾಮಂಗಳಾರತಿ ಸಮಯಕ್ಕೆ. Thank you.
ಅಯ್ಯಾ ಭಕ್ತ ಚಿಕ್ಕಾಮಣಿ ಕಣ್ಣು ಬಿಡು, ನಮ್ಮ ಗುರುಗಳು ನಿನ್ ಕೈಲಿ ಮಾತನಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿದ್ದಾರೆ. ಅಪ್ಪ ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಿದ್ದಿ, ಎಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗ್ಲಿಲ್ವಲ್ಲ? ಬಂದಿದ್ದ ಸ್ವಾಮಿ ಪರಮಾತ್ಮ ಬಂದಿದ್ನೆ. ಆ ನಾಲ್ಕ ಕಾಲು ಒಂದು ಬಾಲ, ಅದೇ ಪರಮಾತ್ಮನೇನು? ಹೌದು ಸ್ವಾಮಿ, ಅವನೇ ಪರಮಾತ್ಮ. ನನಗೆ ಗೊತ್ತಾಗ್ಲಿಲ್ವಲ್ಲ. ಸೀನ್ಯಾ ದರ್ಶನ ಮಾಡ್ಕೊಂಡೇನು, ನಮಸ್ಕಾರ ಮಾಡ್ದೇನು? ಮಾಡಿದಿ ಗುರುವೆ. ಅಯೋಗ್ಯ ನಾಯಿ, ನಮಸ್ಕಾರ ಮಾಡ್ದೇನು? ಅಲ್ಲಪ್ಪ ಹಿಂಗೆಲ್ಲ ಮೈಲಿಗೆಯಿಂದ ಬಂದ್ರೆ ಅಲ್ಪಮತಿಗಳಾದ ನಮಗೆ ತಿಳಿಯೋದು ಹೇಗೆ? ನಾಳೆ ದಯಮಾಡಿ ಮಡಿಯಿಂದ ಬರ್ಲಕ್ಕೆ ಹೇಳು, ಅಷ್ಟು ದರ್ಶನ ಮಾಡಿಕೊಂಡು ಪುನೀತರಾಗ್ತೀವಿ. ಆಗ್ಲಿ ಸ್ವಾಮಿ, ಕೇಳ್ಕೊಳ್ತೀನಿ. ರಾಮಾಚಾರ್ಯ ನಾಳೆ ಶ್ರೀಮನ್ ಲಕ್ಷ್ಮೀನಾರಾಯಣ ಜಳಕ ಮಾಡಿಕೊಂಡು ಪಟ್ಟೆ ಪೀತ ಬಿಟ್ಟುಕೊಂಡು ಗರುಡಗಮನ್ನಾಗಿ ಬರ್ತಾರಂತೆ. ಕಣ್ಣು ತುಂಬ ನೋಡಿ ಧನ್ಯರಾಗೋದಿರುತ್ತೆ. ಬರಿ 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 ಕರ್ಕೊಂಡೋಗಿ ವಸಿ ಅಡುಗಲು ಕೊಡ್ತುವ. Thank you.
ಸನೀಗ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವನು ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾಸಗೊಲಿದು ತೇರಲೇರಿ ತೇಜಿ ಪಿಡಿದು ನಡಿಸಿದಾತ ಈತನೀಗ ವಾಸುದೇವನು ಧನುಜಯಾಳ್ದ ನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸುತ್ತ ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದ ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದ ರುಕ್ಮನ ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಈತನೀಗ ವಾಸುದೇವನು ಕ್ರೂರನಾದ ಫಣಿಪ ಬಾಣ ತರಣಿಜನು ನಿರೀಕ್ಷಿಸಿಯಾಗ ವೀರ ನೆಚ್ಚೆಯ ಸುಗೆ ಒಪ್ಪುದನ್ನು ಈಕ್ಷಿಸಿ ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ ಭಾರಕರ್ತನಾದ ದೇವ ಈತ ನೋಡಿರೋ ಈತನೀಗ ವಾಸುದೇವನು ವ್ಯೋಮಕೇಶ ಇಪ್ಪದೆಸೆಯ ಆ ಮಹಾಮಹಿಮೆಯುಳ್ಳ ಸಾಮಜವನು ಏರಿ ಬರುವ ಶಕ್ತಿಯ ನೀಕ್ಷಿಸಿ ಪ್ರೇಮದಿಂದ ಉರವ ನೊಡ್ಡಿ ಡಿಂಗರಿಗನ ಕಾಯ್ದ ಪ್ರೇಮದಿಂದ ಉರವ ನೊಡ್ಡಿ ಡಿಂಗರಿಗನ ಕಾಯ್ದ ಸಾರ್ವಭೌಮ ಬಡದಾದಿ ಕೇಶವನ ನೋಡಿರೋ ಈತನೀಗ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವನು ಬಿಡಿ ಅಯ್ಯ ನನ್ನ ಬಿಟ್ಬಿಡಿ ಲೇಸಿಂಗ ಬಿಡ ಕೈಯ ಯಾಕ್ಬಿಡ್ಲು ಇವಳು ನನ್ನವಳು ನನಗೆ ಸೇರ್ಬೇಕಾದವಳು ಇವಳನ್ನ ಮೊದಲು ನೋಡ್ದವ್ ನಾನು ನೀನು ನೋಡ್ದವ್ ನೀನಾದ್ರೂ ಪುಂಗಿ ಊದಿ ಪ್ರಾಣ ಉಳಿಸಿದ್ದು ನಾನೋ ನೀನೋ ನಾನ್ ನೋಡಿ ಕೂಗ್ತಿದ್ರೆ ಪುಂಗಿ ಯಾಕೆ ಕೂತಿದ್ಯೋ ಪುಳ್ಳಂಗಿ ನಾನ್ ಪುಂಗಿ ಊದಿ ಪ್ರಾಣ ಬರುತ್ತಿದ್ರೆ ಹೆಣ ಹಾಕ್ತಿದ್ದಲ್ಲೋ ಮುಳ್ಳಂಗಿ ಮುಚ್ಚ ಬಾಯಿ ನೀ ಮುಚ್ಚ ಬಾಯಿ ಯಾಕಣ್ಣ ಜಗಳ ಆಡ್ತೀರಿ ನಿಮ್ಮಿಬ್ರು ಉಪಕಾರದಿಂದ ನಾನು ಬದುಕೊಂಡೆ ನನ್ನ ಕಳಿಸಿಕೊಡಿ ಅದೆಲ್ಲ ಆಗಿದ್ದಿಲ್ಲ ಆಗದಿದ್ದರೆ ನಾನೇನ್ ಮಾಡ್ಲಿ ಸರಿ ನಿಮ್ಮಿಬ್ಬರಲ್ಲಿ ಯಾರು ಗಟ್ಟಿಗರು ಅವರನ್ನ ನಾನು ಅಂಬಾದಾರಿಗೆ ಬಾರ್ಲೋ ಗಟ್ಟಿ ಯಾರು ತೊಳ್ಳಿ ಯಾರು ತೋರಿಸ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗೋಣ ಬಾರೋ ಬಾರೋ Thank you.
ಕೆಲಸ ಮಾಡಿದೆ ಬಿಡು. ನನ್ ಮೇಲೆ ಐತಲ್ವ ನಿನ್ ಕಣ್ಣು. ಹೌದು, ಈಗ ನಿನ್ ಮೇಲೆ ನನ್ ಕಣ್ಣು. ಈಗ ಹೇಗಿದೆ ಕನಕ? ಶೋಲದಿಂದ ಇರದಷ್ಟು ಹೊಟ್ಟೆ ನೋಯ್ತಾ ಇದೆ. ಪ್ರಾರಬ್ಧ ಅನುಭವಿಸಿಯೇ ತೀರ್ಬೇಕಪ್ಪ. ಮಹಾಸ್ವಾಮಿ, ಅವನು ಮುಟ್ಟಬಾರ್ದಾಗಿತ್ತು. ಆಚಾರ್ಯ, ಏಕೆ ಮುಟ್ಟಬಾರದು? ವರ್ಣಾಶ್ರಮ ಧರ್ಮಗಳು. ಆಚಾರ್ಯ, ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈಹಿ ಕಿಂ ದಾನೈಹಿ ಕಿಂ ತಪಸ್ಯತೈಹಿ ಸರ್ವಾಘ್ನೋತ್ತಮ ಶ್ಲೋಕೆ ನಚೇತ್ ಭಕ್ತಿರ ಅಧೋಕ್ಷಜೆ. ಸರ್ವ ಪಾಪಗಳನ್ನು ಧ್ವಂಸ ಮಾಡತಕ್ಕಂತಹ ಪರಮಾತ್ಮನ ಭಕ್ತಿಯ ಮುಂದೆ ಯಾವ ವರ್ಣಾಶ್ರಮಗಳ ಆಚಾರದಿಂದಾಗಲಿ ದಾನದಿಂದಾಗಲಿ ತಪಸ್ಸಿನಿಂದಾಗಲಿ ಪ್ರಯೋಜನವಿಲ್ಲೆಂದಲ್ಲವೇ ಭಗವಾನ್ ಬಾದರಾಯಣರ ವಾಕ್ಯ. ಆದರೂ ಯತಿಗಳಾದ ತಾವು ಅವನ್ನು ಸ್ಪರ್ಶ ಮಾಡುವುದು ಅಂದ್ರೆ ಧರ್ಮ ವಿರುದ್ಧ, ಅವಶ್ಯಂ ಪಿತರಾಚಾರಂ ಅಂತಲ್ವೇ. ಅದು ನಮಗೆ ತಿಳಿದಿದೆ. ನಮ್ಮ ನಡೆನುಡಿಗಳನ್ನು ಟೀಕಿಸುವಷ್ಟು ದೂರಕ್ಕೆ ಹೋಗಬಾರದು. ಇಚ್ಛೆ ಇದ್ದಲ್ಲಿ ಇಲ್ಲಿರಬಹುದು, ಇಲ್ಲದಿದ್ರೆ ಮಠ ಬಿಟ್ಟು ಹೋಗಬಹುದು. ನಾವು ಮಠ ಬಿಟ್ಟು ಹೋದ್ರೂ ಚಿಂತೆ ಇಲ್ಲ, ನಮ್ಮ ನೇಮನಿಷ್ಠೆಗಳನ್ನು ಕಾಪಾಡಿಕೊಳ್ಳಬೇಕು ಅಂತ ಮನಸ್ಸು ಹೇಳ್ತದೆ. ಸರಿ, ನಿಮ್ಮ ಇಷ್ಟ, ಹೋಗಬಹುದು. ಸ್ವಾಮಿ, ನನ್ನಿಂದ ಅವ್ರಿಗೆ ಯಾಕೆ ಈ ಶಿಕ್ಷೆ? ಅವ್ರನ್ನು ಕ್ಷಮಿಸಿ, ಆಶ್ರಯ ಕೊಡಿ. ಅವರ ಮೇಲೆ ನನಗೆ ಆಗ್ರಹವಿಲ್ಲ ಕನಕ. ಅವರ ಉದ್ಧಾರಕ್ಕಾಗಿಯೇ ಈ ದಾರಿ ಹುಡುಕಿದೆ. ಹೋಗಲಿ ಬಿಡು, ನೀನು ಉಡುಪಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಬೇಡಿಕೋ. ನಿನ್ನ ಪ್ರಾರಬ್ಧ ಕಳೆದು ಈ ತಾಪವೆಲ್ಲ ದೂರವಾಗುತ್ತೆ. ಈ ದಿನವೇ ಹೊರಡು. ರಾಮಾಚಾರ್ಯ, ಏನ್ ಹೀಗಾಯ್ತಲ್ಲ? ಏನಾಯ್ತು? ಏನಾಗೋದು, ಮಠ ಬಿಟ್ಟು ಹೊರಗೆ ಹೋಗ್ರಿ ಅಂದ್ರಲ್ಲ, ಮುಂದೇನು ಗತಿ? ಯಾವ್ದಕ್ಕೆ? ಇದಕ್ಕೆ ಅಲ್ರಿ, ಇಂಥ ಸುಖ ಹೋದ್ರೆ ನಮಗೆ ನೆಲ್ಲಿ ಸಿಗ್ತದೆ ಅಂತ. ಅಯ್ಯ, ತೆಗೀರ್ರಿ ನಿಮ್ಮ ಅವತಾರನ. ಯಾಕ್ರಿ ಹೆದರ್ಕೋತೀರಿ? ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಧನಿ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿಲ್ವೇನ್ರಿ? ವಿದ್ಯೆದ ಬಂಡವಾಳ ಇಲ್ವೇ ನಮಗೆ? ನಡೀರ್ರಿ ಉಡುಪಿಗೆ, ಕೃಷ್ಣನ ಸನ್ನಿಧಿಗೆ. ಆಹಾ, ರಾಮಾಚಾರ್ಯ, ಸರಿಯಾದ ಆಲೋಚನೆ. ಇಲ್ಲಾದ್ರೂ ಒಂದೇ ಮಠ, ಅಲ್ಲಿ ಎಂಟು ಮಠ, ಒಂದೊಂದು ಮಠದಲ್ಲಿ ಒಂದೊಂದಿನ ಊಟ ಮಾಡಿದ್ರೆ ಈ ಘಟಾವರಗಳು ತನಕ ಇರ್ಬೋದು. ಏನ್ ಲೇಖೆ ನಂಬೋಣ? ತಂಬೋಣ, ನಾನು ನಂಬೋಣ. ರಾಮಾಚಾರ್ಯ, ನೀವೇನಂತೀರಿ? ನಾನು ಅದೇ ಅಂತೀನಿ. ನಡೆಯೋ ಕೃಷ್ಣ, ಇವತ್ತೇ ಗಂಟು ಮುಟ್ಟ ಕಟ್ಟ, ಹೋಗೋಣ ಉಡುಪಿಗೆ. ಸಿದ್ಧ ಗುರುವೆ. ನಮ್ಮವ್ರಿಗಲ್ಲದೆ ಅನ್ಯರಿಗೆ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಸುಮ್ಮನೆ ಬಂದದಾರಿ ಹಿಡಿದು ಹೊರಡೋದು ಒಳ್ಳೇದು ಅಂತ ಕಾಣ್ತದೆ. ಅಲ್ಲಿಂದ ಇಲ್ಲಿ ತನಕ ಬಂದು ಸ್ವಾಮಿ ಸಂದರ್ಶನ ಮಾಡದೆ ಹೊರಟು ಹೋಗಲೇ? ಸ್ವಲ್ಪ ನೋಡ್ರಿ, ಇವನು ಉತ್ತಮನಲ್ಲ. ಇವನು ದೇವಸ್ಥಾನ ಪ್ರವೇಶಕ್ಕೆ ಅಯೋಗ್ಯ. ಧರ್ಮದ್ರೋಹ ಮಾಡ್ತಾ ಇರೋ ಪಟಿಗ. ಇವನು ದೇವಸ್ಥಾನ ಸೇರಿಸ್ಬಿಟ್ಟು ದೇವರನ್ನು ಮೈಲಿಗೆ ಮಾಡ್ತೀರೇನು? ಕೃಷ್ಣ, ಕೃಷ್ಣ,
ನಿನ್ನ ದರ್ಶನಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದೆ. ಬಂದ ದಾಸನನ್ನು ಅನುಗ್ರಹಿಸದೆ ಹೀಗೆ ತಿರಸ್ಕರಿಸುವುದು ನಿನಗೆ ನ್ಯಾಯವೇ ಸ್ವಾಮಿ? ಲೀಲಾಮಯನಾದ ನೀನು ಎಷ್ಟು ನಿರ್ದಯನೆಂದು ನನಗೆ ತಿಳಿದಿರಲಿಲ್ಲ ಪ್ರಭು, ನನಗೆ ತಿಳಿದಿರಲಿಲ್ಲ. ಇನ್ನೇನು ಮಾಡಲಿ, ದರ್ಶನ ಆಕಾಂಕ್ಷೆ ಆಗಿ ಬಂದ ದೀನನ ಮೇಲೆ ಕೃಪೆ ಇಡದೆ ಸುಮ್ಮನಿರುವುದು ಅವನಿಗೆ ಧರ್ಮವೇ? ಒಳಗೆ ಸ್ವಾಮಿಗಳು ಪೂಜೆ ಮಾಡ್ತಿದ್ದಾರೆ, ಕೃಷ್ಣ ಸಿಕ್ಕಾಕೊಂಡಿದ್ದಾನೆ. ಆಗಲಿ, ಅವನ ದರ್ಶನವಾಗುವವರೆಗೂ ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡ್ತೀನಿ. ಉಪವಾಸ ಮಾಡಿ ಪ್ರಾಣ ಬಿಡಿ ನ್ಯಾಯ ಅಲ್ಲ. ಅಯ್ಯೋ, ನನಗೆ ಬೇಕಾದ ಅವನ ದರ್ಶನ ಊಟ ಅಲ್ಲ. ದರ್ಶನ ಆಯ್ತಲ್ಲ, ಊಟ ಮಾಡೋದು. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮನ ಎದೆ ಮೇಲಿದ್ದು ಕಂಠೀಶ್ವರ ಎಲ್ಲಿ? ನನಗೆ ಗೊತ್ತಿಲ್ಲ ಸ್ವಾಮಿ. ಸರ್ವೋತ್ತಮವಾದ ಕಂಠಿಹಾರ, ಇದಕ್ಕೇನ್ ಬೆಲೆ ಕೊಡ್ಬೇಕು? ಒಂದೊತ್ತು ಊಟಕ್ಕಾಗೋಷ್ಟು ಸಿಕ್ಕಿದ್ರೆ ಸಾಕು. ಹಾಗಾದ್ರೆ ನಮ್ಮನೇಲೇ ಊಟ ಆಗಬಹುದಲ್ಲ? ಅಗತ್ಯವಾಗಿ ಆಗಬಹುದು. ಗೋಪಾಲ, ಇವ್ರನ್ನ ಕರೆದ್ಕೊಂಡು ಹೋಗಿ ಕಂಠ ಪೂರ್ತಿ ಮೃಷ್ಠಾನ್ನ ಭೋಜನ ಹಾಕ್ಸು. ನಡೀರಿ. ಯಾಕೆ ದೇವಸ್ಥಾನದ ಹತ್ತಿರ ಬಂದ್ರೆ ಎಲ್ಲ ತಿಳಿಯುತ್ತೆ. ನಾನು ಹೇಳಿದ ಸತ್ಯ, ನಾನು ನುಗ್ಗಲು ಇಲ್ಲ, ಕಂಠೀಶ್ವರ ಕದಿಲು ಇಲ್ಲ. ಹಾಗಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೆ ಬಂದು ತೊಳೆಯುವ ಮಗನೆ ಅಂತ ಹೇಳಿಟ್ಟೇನು? ಹೌದು ಸ್ವಾಮಿ, ಹೌದು. ಹಾಗೆ ಅಲ್ಲಕ್ಕು ಬಗಳ್ತಾನೆ ನಿಜನ. ಸತ್ಯ ಹೇಳಿ ಇದ್ರೆ ಇನ್ನೂ ಹೇಳ್ತೀನಿ ಬೇಕಾಗತ್ತೆ. ಕೃಷ್ಣ 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 ಕನಕ, ಗುರುಗಳೇ. ಅಯ್ಯ, ಈ ಮಹಾನುಭಾವರಿಗೆ ಯಾವ ಶಿಕ್ಷೆ ಮಾಡ್ತೀವಿ? ಇವನು ಸತ್ಯವಂತ ಮಹಾಭಕ್ತ, ಯಾವ ವಿಧಿಗೂ ಅಪರಾಧ ಮಾಡಿಲ್ಲರ, ಖಂಡಿತ ಅಪರಾಧ ಮಾಡಿಲ್ಲ. ಕದ್ದ ವಸ್ತು ಸಮೇತ ಕಣ್ಣನ್ನ ಕೈ ಸೇರಿ ಹೇಳ್ತಿದ್ದೀನಿ. ನಾನು ಕಳ್ಳ ಅಲ್ಲ ಸ್ವಾಮಿ, ನಾನು ಕಳ್ಳ ಅಲ್ಲ, ನಾನು ನಿರಪರಾಧಿ. ಅದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಹಾಗಾದ್ರೆ ಕರಿ, ಕೃಷ್ಣನೇ ಬಂದು ಇವನ ಕದಿಲಿಲ್ಲ ಅಂತ ಸಾಕ್ಷಿಯಾಗಿ ಬಿಡಿಸ್ಕೊಂಡು ಹೋಗಲ್ಲ. ಮುಂದ್ಗಡೆ ನಿಂತು ಕೂಗಿದ್ದಿದ್ರೆ ಆಗ ಬಂದಲ್ಲ, ಹಾಗೆ ಬರ್ತಿದ್ನೋ ಏನು? ಪಾಪ, ದೇವಸ್ಥಾನದ ಹಿಂದೆ ಕಟ್ಟಿ ಹೀಗ್ ಬಡಿತಿದ್ರೆ ಹೆಂಗ್ ಬರ್ತಾನ ದೇವ್ರು? ಬಂದ್ರೆ ಹಿಂದ ಮುಂದಾಗ ಬರ್ಬೇಕಷ್ಟೇ. ಏನು ನೋಡ್ತೀರಿ ಹಾಕಿರಿ. ಕೃಷ್ಣ, ನಿನ್ನ ಮಹಿಮೆ ಎನ್ನರಿಯದ
ಅಜ್ಞಾನಿಗಳ ಜ್ಞಾನದ ಬಾಗಿಲನ್ನು ತೆರೆದು ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ಅನವರತ ದೇವಾ ದೇವಾ ದೇವಾ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನು ತೆರೆದು ಪರಮಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಕ್ಷೀರವಾರಿಧಿಯೊಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೆ, ಬಾಗಿಲನು ತೆರೆದು ಕಡುಕೋಪದಿ ಕಳನು ಖಡ್ಗವನೆ ಪಿಡಿದು ನಿನ್ನೊಡೆಯ ಎಲ್ಲಿ ಹನು ಎಂದು ನುಡಿಯೇ, ದೃಢ ಭಕ್ತಿಯಲ್ಲಿ ಶಿಶುವು ಬಿಡದೆ ನಿನ್ನನು ಭಜಿಸೆ, ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯ ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ, ಸಮಯದಲ್ಲಿ ಅಜಮಿಳನ ಪೊರೆದೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ, ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ, ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿ.
ಮಹಾನುಭವ ನನ್ನ ಸರ್ವಾಪರಾಧವನ್ನು ಕ್ಷಮಿಸು. ಇಂದಿನಿಂದ ನನ್ನ ಸಕಲ ಸಂಪತ್ತನ್ನು ಶ್ರೀಕೃಷ್ಣ ಸೇವೆಗೆ ವಿನಿಯೋಗಿಸುವೆನು. ಕೇಶವನೊಲುಮೆಯು ಆಗುವ ತನಕ ಹರಿದಾಸರುಳಿರು ಹೇ ಮನವೇ. ಕನಕ ಗುರುಗಳೇ ಗುರುಗಳೇ, ನಿನ್ನಲ್ಲಿ ಭಕ್ತಿ ದೇವಿಗೆ ಇಷ್ಟೊಂದು ಪ್ರಕಾಶವಾಗಿದೆ ಎನ್ನುವುದು ನಂಗೆ ಗೊತ್ತಿರಲಿಲ್ಲಪ್ಪ. ನಿನ್ ಮಹಾನುಭವ. ಎಲ್ಲ ತಮ್ಮ ಚರಣಾನುಗ್ರಹ ಗುರುಗಳೇ. ಅಲ್ಲ, ಎಲ್ಲ ಕೇಶವನ ಅನುಗ್ರಹ. ಆ ಪರಮಾತ್ಮನ ಅನುಗ್ರಹವಾದ್ರೆ ಪಾಮಲ ಪುನೀತನಾಡ್ತಾನೆ, ಕಬ್ಬಿಣ ಚಿನ್ನವಾಗುತ್ತೆ, ಕಲ್ಲು ರತ್ನವಾಗುತ್ತೆ. ನಾನು ಸರಿಯಾಗಿ ಮಾತಾಡ್ತಿದ್ದೀನಿ? ನನ್ನ ಬಿಕ್ಕಲು ಕನಕ, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ? ಕೇಶವನ ದಯದಿಂದ ಹೊರಟು ಹೋಯಿತು ಗುರುಗಳೇ. ದೊಡ್ಡ ಭಕ್ತನಾಗಿದೆಯಪ್ಪ. ಊರಿ ಬಾಹುಗಳು, ನಿನ್ನ ದರ್ಶನದಿಂದ ತಾಗಿಲೆಲೆ ಪುನೀತವಾಗಿ. ತಾವು ಹೊರಡಿ ಗುರುಗಳೇ, ಒಂದು ಮಂಡಲ ಶ್ರೀಕೃಷ್ಣ ಪರಮಾತ್ಮನ ಸೇವೆ ಮಾಡಿಕೊಂಡು ಬರುತ್ತೇನೆ. ತಾವು ಹೊರಡಿ. ಒಂದ್ಸಲ ಅಲ್ಲ, ಎರಡ್ ಸಲ ಅಲ್ಲ, ಹತ್ತು ಸಲ ಅವನ ಮಹಿಮೆ ನಮ್ಮ ಕಣ್ಣಿಗೆ ಬಿದ್ರು, ಇನ್ನೂ ನಿಮಗ್ ಜ್ಞಾನ ಬರಲಿಲ್ಲ ರಾಮಾಚಾರ್ಯೇ. ನಿಮ್ ಬುದ್ಧಿಗೆ ಅಷ್ಟು ಬೆಂಕಿ ಹಚ್ಚಿತು. ನಿಮ್ ಮಾತು ಕೇಳಿ ಕೇಳಿ ನಾನ್ ಕೆಟ್ಟೆ. ಹೌದ್ರಿ, ನನ್ನ ಮಾತ್ ಕೇಳಿ ನೀವು ಕೆಟ್ಟ್ರಿ, ನಿಮ್ಮ ಮಾತ್ ಕೇಳಿ ನಾನ್ ಕೆಟ್ಟೆ, ಒಟ್ಟಲ್ಲಿ ಇಬ್ರು ಕೆಟ್ಟ ಕೂತ್ವಲ್ರಿ. ಹೋಗ್ಲಿ ಬಿಡ್ರಪ್ಪ, ಈಗ ಏನ್ ಮಾಡೋದ್ರಿ? ಕನಕನತ್ರ ಹೋಗೋಣ, ನಮ್ಮ ಅಪರಾಧ ಕ್ಷಮಿಸು ಅಂತ ಕಾಲು ಹಿಡ್ಕೊಳ್ಳ. ಪಾಪು ಹೋಗುತ್ತೆ, ಪುಣ್ಯವು ಬರ್ತಲ್ಲ ಗುರುಗಳೇ. ಗುರುಗಳೇ, ಅಲ್ಲಿ ನೋಡ್ರಿ, ಕನಕ ಬರ್ತಾ ಇದ್ದಾನೆ. ಕನಕ, ಸ್ವಾಮಿ, ತಾವು ದೊಡ್ಡವರು, ಹೀಗೆಲ್ಲ ಅಪಚಾರ ಮಾಡಬಾರದು. ನಮ್ಮ ದೊಡ್ಡತನಕ್ಕೆ ಇಷ್ಟು ಬೆಂಕಿ ಹಚ್ಚಲಿ, ನಾವು ದೊಡ್ಡವರು ದೊಡ್ಡವ್ರು ತಿಳ್ಕೊಂಡೆ ನಾವು ಇಷ್ಟು ಮಣ್ಣು ತಿಂದದ್ದು. ಅಜ್ಞಾನದಿಂದ ನಾನಾ ವಿಧ ತೊಂದರೆಗಳನ್ನು ಕೊಟ್ಟು ನಮ್ಮ ಅಪರಾಧ ಕ್ಷಮಿಸೋ ಮಹಾನುಭಾವ. ಉದ್ಧಾರ ಮಾಡ ತಂದೆ ಸ್ವಾಮಿ. ಉದ್ಧಾರ ಮಾಡತಕ್ಕವನು ಕಾಪಾಡತಕ್ಕವನು ಆ ಕೇಶವನೇ ಸ್ವಾಮಿ. ಅವನನ್ನು ನಂಬಿಕೊಂಡು ಸುಖವಾಗಿ. ಕೇಶವ 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 ಕನಕ, ಕೇಶವ ನಿನ್ನ ಕರೆಸ್ಬಿಟ್ಟ. ಅಂತೂ ಮಾತು ಕೊಟ್ಟ ಹಾಗೆ ಕರೆಗೆ ಬಂದ್ಬಿಟ್ಟೆ ಅಂತ. ನಿನ್ನ ಚರಣ ಸ್ಪರ್ಶಿಸಿದ ಕಾಗಿನಲ್ಲಿ ಪುನೀತವಾಗಿ ಲಚ್ಚಿ 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 ಲಚ್ಚಿ. ಕನಕ ಕನಕ ಬನ್ನಿ. ಅಲ್ಲಿ ಲಚ್ಚಿ ಬಂದಿದ್ದಾರಿಯೇ? ಎಲ್ಲಿದ್ದಾರೆ ಗುರುಗಳೇ? ದೇವಸ್ಥಾನದಲ್ಲಿ. ಲಚ್ಚಿ ಹೇಳು ಲಚ್ಚಿ ಲಚ್ಚಿ, ಯಾಕೆ ಕಣ್ಣೀರು? ಕಣ್ಣೀರಲ್ಲ, ನನ್ನ ದೇವರನ್ನ ಕಂಡ ಆನಂದ ಸ್ವಾಮಿ. ಏನಿದು ಮಾಂಗಲ್ಯ? ನಿಮ್ಮ ಕೈಯಿಂದ ನನ್ನ ಕೊರಳನ್ನು ಅಲಂಕರಿಸಬೇಕಾದ ಸೌಭಾಗ್ಯ ಸೂತ್ರ. ಇಷ್ಟು ದಿನವೂ ನಿಮಗಾಗಿ ಕಾದಿರಿಸಿದ್ದ ನನ್ನ ಜೀವನದ ಸರ್ವಸ್ವ. ಈಗ ಇದರಿಂದ ಏನೂ ಪ್ರಯೋಜನವಿಲ್ಲ ಲಚ್ಚಿ. ನಾನು ಹರಿದಾಸ, ಸರ್ವಸಂಗ ಪರಿತ್ಯಾಗ ಮಾಡಿದ ಹರಿದಾಸ. ಇರಬಹುದು, ಆದರೆ ನಾನು ನಿಮ್ಮ ದಾಸಿ, ನಿಮ್ಮ ಸೇವೆಗೋಸ್ಕರ ಕಾತರಿಸ್ತಾ ಇರೋ ಚರಣದಾಸಿ. ಲಚ್ಚಿ, ನನ್ನ ಮೇಲಿಟ್ಟರು ನಿನ್ನ ಪ್ರೇಮನ ಪರಮಾತ್ಮನ ಕಡೆ ತಿರುಗಿಸಬಾರ್ದೆ. ನಿಮ್ಮ ವಿನ ನನಗೆ ಬೇರೆ ಯಾವ ಪರಮಾತ್ಮನೂ ಇಲ್ವಲ್ಲ ಲಚ್ಚಿ. ಕಂಡದ್ದು ನಿಮ್ಮನ್ನ, ಪ್ರೇಮಿಸಿದ್ದು ನಿಮ್ಮನ್ನ, ಅದಕ್ಕಾಗಿ ನಿಂದ ನಿಷ್ಠೂರುಗಳನ್ನು ಎದುರಿಸಿದೆ, ಕಾಡು ಮೇಡುಗಳನ್ನಲ್ಲದೆ ಪಡಬಾರದ ಕಷ್ಟಪಟ್ಟೆ. ಕಡೆಗೂ ನಿಮ್ಮನ್ನು ಕಂಡರೆ ನೀವು ನೀವು ನನ್ನ ಮರೆತು ಬಿಡು ಅಂತ ಕೇಳ್ಕೊತಾ ಇದ್ದೀನಿ. ಸರಿ, ನೀವು ಕೇಶವನನ್ನು ಮರೆತು ಬಿಡಿ. ನನ್ನ ಆರಾಧ್ಯ ದೇವನನ್ನು ನಾನು ಹೇಗೆ ಮರೆಯಲಿ? ಹಾಗೆ ನನ್ನ ಆರಾಧ್ಯ ದೇವನನ್ನು ನಾನು ಹೇಗೆ ಮರೆಯಲಿ? ನಿಮಗೆ ಕೇಶವನ್ನು ಹೇಗೋ ಹಾಗೆ ನೀವು ನನಗೆ. ಲಚ್ಚಿ, ನನ್ನನ್ನು ಕ್ಷಮಿಸಿ. ನಾವು ಪತಿ ಪತ್ನಿಯರಾಗಿರಲು ಸಾಧ್ಯವಿಲ್ಲ. ನಿಜವಾಗಿಯೂ ಸಾಧ್ಯವಿಲ್ಲವೇ? ಇಲ್ಲ, ನನ್ನ ಮನಸ್ಸು ಅದಕ್ಕೊಪ್ಪದು. ಹಾಗಾದರೆ ಇದುವರೆಗೂ ನಿಮ್ಮನ್ನು ಪೂಜಿಸುತ್ತಾ ಬಂದ ನನ್ನ ತಪಸ್ಸೆಲ್ಲ ವ್ಯರ್ಥವೇ? ನಿರ್ಮಲ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿಸಿದ್ದರ ಪ್ರತಿಫಲ ನಿರಾಸೆಯೇ? ಇದಕ್ಕೆ ನಿಮ್ಮ ಕೇಸು ಒಪ್ಪಿದನೆ? ಲಚ್ಚಿ, ನಿನಗೇನು ಉತ್ತರ ಕೊಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಸರಿ,
ಪತ್ನಿ ಅಂತ ಸ್ವೀಕರಿಸದಿದ್ದರೂ ಚಿಂತೆ ಇಲ್ಲ. ಶಿಷ್ಯಳು ಹಾಗಾದ್ರು ನಿಮ್ಮ ಸೇವೆ ಮಾಡಿಕೊಂಡಿರುವುದಕ್ಕೆ ಅವಕಾಶ ಕೊಡಿ. ನಿಮ್ಮ ಪೂಜೆ ದರ್ಶನ ನಾಮಸ್ಮರಣೆ ಇಲ್ಲದೆ ಈ ಜೀವ ಒಂದು ಕ್ಷಣವೂ ಇರಲಾರದು ಸ್ವಾಮಿ, ಇರಲಾರದು. ಕೇಶವ, ಎಲ್ಲ ನಿನ್ನ ಇಚ್ಛೆ. ಮುಚ್ಚು ಬಾಯಿ. ಅಪ್ಪ ಮಗಳ ಸಂಬಂಧ ಎಂದೋ ಮುಗಿದೋಯ್ತು, ಈಗ ನಾನು ನಿನ್ನ ಶತ್ರು. ಈ ಕೊಳ್ಳಿಗೆ ನಿನ್ನ ರಕ್ತ ಸ್ನಾನ ಮಾಡಿಸಲು ಹಾತೊರಿತಾ ಇರೋ ನಿನ್ನ ಭಾಗದ ಯಮ. ನನ್ನ ಕೊಲ್ಲೋದಕ್ಕೋಸ್ಕರ ಬಂದಿದ್ದೀಯಾ? ಹೌದು, ಅದಕ್ಕೋಸ್ಕರ ಹಗಲು ರಾತ್ರಿ ಹುಡುಕ್ತಾ ಅರಿತಾ ಇದ್ದೆ. ಸರಿ, ಜನ್ಮ ಕೊಟ್ಟವನು ನೀನು, ಈಗ ತೆಗೆಯಲು ಸಿದ್ಧನಾಗಿರೋನು ನೀನು. ಆದರೆ ಕೊಲ್ಲೋದಕ್ಕೆ ಮುಂಚೆ ದ್ವೇಷ ಬಿಟ್ಟು ಒಂದು ಸಲ ಮಗಳು ಅನ್ನೋ ಮಮತೆಯಿಂದ ಆಶೀರ್ವಾದ ಮಾಡಿ, ಹಾಯಾಗಿ ಪ್ರಾಣ ಬಿಡ್ತೀನಿ. ಪವಿತ್ರವಾದ ನಾಯಕರ ವಂಶದಲ್ಲಿ ಹುಟ್ಟಿ ನನ್ನ ಶತ್ರುವಿನ ಜೊತೆ ಬಾಳ್ತಾ ಇರೋ ದುರಾಚಾರಿ ನಿನಗೆ ನಾನು ಆಶೀರ್ವಾದ ಮಾಡಲೇ ಸಾಧ್ಯವಿಲ್ಲ. ನಿನ್ನ ಇಷ್ಟ ಬಂದ ದೇವತೆಯನ್ನು ಸ್ಮರಿಸ್ಕೊ, ಸಾಯೋದಕ್ಕೆ ಸಿದ್ಧರಾಗು. ನನ್ನ ಇಷ್ಟ ದೇವತೆ ಬೇರೆ ಯಾರು ಇಲ್ಲ, ಕನಕನಾಯಕ ಮಾತ್ರ. ನನಗೆ ಗುರು ದೈವ ಸಗಲವು ಅವರೇ. ಹಠ ಮಾಡಿ, ನಿನ್ನ ರಕ್ತಕ್ಕ ಕಾತರಿಸ್ತಾ ಇರೋ ಈ ನನ್ನ ಕೊಳ್ಳಿಯ ಹಸಿವು ಇವತ್ತು ಅರಿಯಲೇಬೇಕು. ಮಲ್ಲಣ್ಣ ಯಾರು? ನಾನೇ. ತಿಮ್ಮ, ನನ್ನ ಪರಮಶತ್ರು ತಿಮ್ಮ ಆತ್ರೋಹಿ. ಒಬ್ಬರನ್ನು ಹುಡುಕ್ತಾರೆ, ಇವತ್ತು ನೀವಿಬ್ರು ಸಿಕ್ಕಿದ್ದೀರಾ, ಒಂದೇ ಅಡಿಗೆ ಮುಗಿಸ್ಬಿಡ್ತೀನಿ. ನನ್ನ ಮೇಲೆ ದ್ವೇಷ ಇನ್ನೂ ಅಡಗಿಲ್ಲ. ಅದ ಅಡಗಬೇಕಾದ್ರೆ ಈ ನನ್ನ ಕೊಡ್ಲಿಗೆ ನಿನ್ನ ರಕ್ತ ಸ್ನಾನವಾಗಲೇಬೇಕು. ನನ್ನ ಮೇಲೆ ಇಟ್ಟಿದ್ದ ದ್ವೇಷನ ಭಗವಂತನ ಮೇಲೆ ಇಟ್ಟಿದ್ರೆ ಹಿರಣ್ಯಕಶಿಪನ ಹಾಗೆ ನಿನ್ನ ಮೋಕ್ಷವಾದರೂ ಸಿಗ್ತಾ ಇತ್ತು. ಯಾಕೆ ವೃಥಾ ದ್ವೇಷದಿಂದ ಪಾಪಕೂಪಿ ಕಳೀತಾ ಇದೀಯ ಕೇಶವ? ಈ ಅಜ್ಞಾನಿಯನ್ನು ರಕ್ಷಿಸ. ಮೊದಲು ನಿನ್ನ ರಕ್ಷಣೆಗೆ ಪ್ರಾರ್ಥಿಸ್ಕೋ. ತ್ರಿಮೂರ್ತಿಗಳ ಅಡ್ಡಿ ಬಂದರೂ ಸಹ ನಿಮ್ಮನ್ನು ಯಾರು ಉಳಿಸಲಾರು. ನನ್ನ ಕೊಲೆಯಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋ ಹಾಗಿದ್ರೆ ಇದು ಲಕ್ಷ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲನ್ನೂ ಸಹ ಕೇಳಲು ಯಾರಿಗೂ ಸಾಧ್ಯವಿಲ್ಲ. ದ್ವೇಷ ಬಿಡು, ಪರಮಾತ್ಮನ ಲೀಲೆನ ಅರ್ಥ ಮಾಡಿಕೊ. ಮಲಿನವಾಗಿರೋ ಮನಸ್ಸನ್ನು ತೊಳೆದು ಭಕ್ತಿಯ ಬೀಜ ಬಿತ್ತು, ಕೇಶವನಿಗೆ ಶರಣಾಗತನಾಗು. ನಾಯಕ, ನನ್ನ ಕ್ಷಮಿಸು ನಾಯಕ, ನನ್ನನ್ನು ಕ್ಷಮಿಸು ನಾಯಕ, ಕ್ಷಮಿಸು. ನನ್ನ ಹುಚ್ಚನ್ನು ಬಿಡಿಸಿ ಉದ್ಧಾರದ ಮಾರ್ಗ ತೋರಿಸಿದ ನನ್ನ ಪರಮ ಗುರುವೇ ನನ್ನನ್ನು ಕ್ಷಮಿಸು. ಹೇಳು ಮಲ್ಲಣ್ಣ, ಹೇಳು. ಅಯ್ಯೋ, ನಿನ್ನ ಘನತೆ ಮಹಿಮೆಯನ್ನು ತಿಳಿದುಕೊಳ್ಳದೆ ನಾನು ಹಾಳಾಗಿ ಹಾಳಾಗಿ. ಇಲ್ಲ ಮಲ್ಲಣ್ಣ, ಇಲ್ಲ. ನನ್ನ ಉದ್ಧಾರ ಮಾಡು ಪ್ರಭು ಅಂತ ಕೂಗಿದ್ರೆ ಕೇಶವ ಓಡಿ ಬಂದು ಕಾಪಾಡ್ತಾನೆ. ಹೌದು, ಇನ್ನು ಮೇಲೆ ಅವನೇ ಗತಿ. ಕೇಶವ, 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 ಕೇಶವ. ಲಚ್ಚಿ ಅಪ್ಪ. ಲಚ್ಚಿ ಮಗಳು, ನೀನು ಪುಣ್ಯವಂತಳು ಮಗಳು, ಪುಣ್ಯವಂತ. ಆದ್ದರಿಂದಲೇ ಇಂತಹ ಸತ್ಪುರುಷ ಅಂತ ಏನೇ ನಿನಗೆ ಲಭಿಸಿದೆ. ಚಿರಂಜೀವಿಯಾಗಿ ಬಾಳು ಚಿನ್ನ, ನೀನು ಚಿರಂಜೀವಿಯಾಗಿ ಬಾಳು ಕೇಶವ. ಕೇಶವ, ಸಿಂಗಾರ ಶೀಲ ಸಂಗೀತ ಲೋಲ ಸಿಂಗಾರ ಶೀಲ ಸಂಗೀತ ಲೋಲ
ಸಿಂಗಾರ ಶೀಲ ಸಂಗೀತ ಲೋಲ ಶ್ರೀರಂಗ ನಿನ್ನ ಲೀಲೆ ಕಂಡು ತನ್ಯೆ ನಾನಲ ಸಿಂಗಾರ ಶೀಲ ಸಂಗೀತ ಲೋಲ ಎಂಟುಗೇಣಿನ ದೇಹ ರೋಮಗಳೆಂಟು ಕೋಟಿಯೂ ಕೀಲ್ಗಳದವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು ನೆಂಟ ನೀ ನಿರ್ದಗಲಿದೊಡೆ ಒಣಹೆಂಟೆಯಲ್ಲಿ ಮುಚ್ಚುವರು ದೇಹದಲ್ಲುಂಟೆ ಫಲ ಪುರುಷಾರ್ಥ ದೇಹದಲ್ಲುಂಟೆ ಫಲ
ಪುರುಷಾರ್ಥ. ಲೋಕದೊಳಗತ್ಯಧಿಕವೆನಿಸುವ ಕಾಗಿ ನೆಲೆಸಿದಿಯಾದಿಕೇಶವ ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನು. ಜೋಕೆಯಲ್ಲಿ ಬರೆದೋದಿ ಕೇಳ್ದರ ನಾ ಕುಲದಿ ಮಾಧವನು ಕರುಣಿಪ ಶ್ರೀ ಕಮಲವಲ್ಲಭನುಮಿಗೆ ಬಡದಾದಿಕೇಶವನು. ರಾಯರೊಳಗಗ್ಗಳೆಯನಃ ಕೌಂತೆಯನಿಗೆ ರೋಮಶ ಮಹಾಮುನಿರಾಯ ವಿಸ್ತರಿಸಿದನು. ನಳಭೂವರನ ಚರಿತೆಯನು ಪ್ರಿಯದಿಂದಾಲಿಪುದು ಸುಜನರು ಶ್ರೀಯರಸವರಪುರದ ಚೆನ್ನಿಗರಾಯನಂಕಿತಮಾಗಿ ಪೇಳುವೆ ನೀ ಮಹಾಕಥೆಯ. ಕ್ಷಿತಿಯಮರ ರೂಪನಯನದಲ್ಲಿ ಸುವೃತ ಸುಭೋಜನಗಳಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಶೋಭನದಲಾರತಿಯ ಬೆಳಗುವಲಿ ಕ್ರತುಗಳೆಡೆಯೊಳಗರಮನೆಗಳಲ್ಲಿ ಪ್ರತಿದಿನವು ರಂಜಿಸುತ್ತ ದೇವರಿಗತಿಶಯದ ನೈವೇದ್ಯನಾಗಿ ಹೆನೆಂದನ ವ್ರೀಹಿಗ. ಕೃತಿ ಪೇಳ್ದ ಕನಕದಾಸೋತ್ತಮ ಕೇಳ್ದ ವಳತಿ ಸುಜ್ಞಾನವಧೂಟಿ ಕೃತಿಗೆ ಕರ್ತನು ಕಾಗಿ ನೆಲೆಯಾದಿಕೇಶವ. ಕೃತಿಯ ಕೇಳ್ದರೆ ಪುಣ್ಯಬಹುದು ಕೇಶವ. ಕೇಶವ ಶಕ್ತಿ ಒಡಗಿ ಹೋಯ್ತು. ಈ ನಾಟಕ ಸಾಕು ಮಾಡು ತಂದೆ. ವೇಷ ಕಳಿಯೋದಕ್ಕೆ ಅಪ್ಪಣೆ ಕೊಡು. ವೇಷ ಕಳಿಯೋದಕ್ಕೆ ಅಪ್ಪಣೆ ಕೊಡು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆ ನಯ್ಯಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು. ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಜನನಿ ಜನಕ ನೀನೆ ಎಂದು ಎನುವೆ ನಯ್ಯ ದೀನ ಬಂಧು. ಜನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ. ಮೊರೆಯ ಇಡುವೆ ನಯ್ಯ ನಿನಗೆ ಶರಧಿ ಶಯನ ಶುಭಮತಿಯ.
ಇರಿಸು ಭಕ್ತನೆಂದು ಪರಮ ಪುರುಷ ಶ್ರೀಹರಿ. ಹುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೇ. ಮರೆಯದೆಲೆ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ, ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ, 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 ಆದಿಕೇಶವ. ಹೀಗೆ ಸಾಹಿತ್ಯವನ್ನು ಸಮಾಜವನ್ನು ಉದ್ಧಾರ ಮಾಡುತ್ತಾ 99 ವರ್ಷಗಳ ತುಂಬು ಜೀವನ ನಡೆಸಿ ಕೊನೆಗೆ ಪರಮಾತ್ಮನ ಸಾಹಿತ್ಯ ಪಡೆದರು ಕನಕದಾಸರು. ಇಂಥ ಮಹಾನುಭಾವನನ್ನು ಕಣ್ಣಾರೆ ಕಂಡವರೇ ಧನ್ಯರು, ಸಹವಾಸ ಮಾಡಿದವರೇ ಪುಣ್ಯವಂತರು. ಜೈ ಕನಕದಾಸ.